Thank you.
ವಿಕ್ಟೋರಿಯಾ ಅದ್ಭುತರಾಜ್ ಸೆಬಾಸ್ಟಿಯನ್ ಅನ್ನಮ್ಮ ಇವರ ಕೋರಿಕೆಗಳ ಈಡೇರುವಿಕೆಗಾಗಿಯೂ ದೇವರಿಗೆ ಕೃತಜ್ಞತಾ ಬಲಿಪೂಜೆಯನ್ನಾಗಿ ಅಲ್ಫೋನ್ಸ್ ಕುಮಾರ್ ಅಲ್ಫೋನ್ಸ ಕುಮಾರ್ ಇವರ ಕುಟುಂಬದಲ್ಲಿ ಮೃತ ಹೊಂದಿದವರ ಆತ್ಮರಕ್ಷಣೆಗಾಗಿಯೂ ದೇವರಿಗೆ ಕೃತಜ್ಞತಾ ಬಲಿಪೂಜೆಯನ್ನಾಗಿ ಸೆಲ್ವರಾಜ್ ಸಗಾಯರಾಣಿ ದೇವರಿಗೆ ಕೃತಜ್ಞತಾ ಬಲಿಪೂಜೆಯನ್ನಾಗಿ ಶಾಂತಿ ಜ್ಞಾನೇಶ್ವರ್ ಕುಟುಂಬ ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ರಕ್ಷಣೆಗಾಗಿ ಶಾಂತಿ ಜ್ಞಾನೇಶ್ವರ್ ಕುಟುಂಬ ಎಲ್ಲರೂ ಕುಳಿತುಕೊಳ್ಳಿ ಸೀಕ್ ಮೆಡೋನಾ ಇವರ ಆರೋಗ್ಯ ಭಾಗ್ಯಕ್ಕಾಗಿ ಅರ್ಪದ ಮೇರಿ ಜೋಸೆಫ್ ಕುಟುಂಬ ಅಂಥೋನಿ ಕ್ರೂಸ್ ಇವರ ಆರೋಗ್ಯಕ್ಕಾಗಿ ಆರೋಗ್ಯ ಮೇರಿ ಕುಟುಂಬ ದೇವರಿಗೆ ಕೃತಜ್ಞತಾ ಬಲಿಪೂಜೆಯನ್ನಾಗಿ ರಬೇಕಾ ಆಶಾ ದಿಲಿಮ ದೇವರಿಗೆ ಕೃತಜ್ಞತಾ ಬಲಿಪೂಜೆಯನ್ನಾಗಿ ಅರವಿಂದ್ ಭಾಯ್ ಟೀನಾ ಡಿಲಿಮಾ ಅಗಸ್ಟಿನ್ ಇವರ ಆರೋಗ್ಯ ಭಾಗ್ಯಕ್ಕಾಗಿ ಬರ್ನಾರ್ಡ್ ಮರಿಯಮ್ಮ ಬರ್ನಾರ್ಡ್ ಮರಿಯಮ್ಮ ಇವರ ಕೋರಿಕೆಗಳ ಈಡೇರುವಿಕೆಗಾಗಿ ಸಂತ ತೆರೇಸರಿಗೆ ಕೃತಜ್ಞತಾ ಬಲಿಪೂಜೆಯನ್ನಾಗಿ ರವಿ ಶಶಿ ಕುಟುಂಬ ದೇವರಿಗೆ ಕೃತಜ್ಞತಾ ಬಲಿಪೂಜೆಯನ್ನಾಗಿ ವಿನ್ಸೆಂಟ್ ಜೆರಾಲ್ ಪ್ರೀತಿ ಕುಟುಂಬ ಅಂಥೋನಿ ಸ್ವಾಮಿ ಕುಟುಂಬದ ಕೋರಿಕೆಗಳ ಈಡೇರುವಿಕೆಗಾಗಿ ದಿವಂಗತ ಫಾದರ್ ಆಲ್ಬರ್ಟ್ ಕಪೆಲ್ ಜೇಮ್ಸ್ ರಾವ್ ಬಿಷಪ್ ಜೋಸೆಫ್ ರಾಯ್ ಫಾದರ್ ಅರುಳ್ ರಾಜ್ ಫಾದರ್ ಜೋನಸ್ ಇವರ ನಿತ್ಯ ವಿಶ್ರಾಂತಿಗಾಗಿ ಸಂತ ತೆರೇಸಮ್ಮನವರ ಮುಖಾಂತರ ಪರಮ ತ್ರಿತ್ವಕ್ಕೆ ಕೃತಜ್ಞತಾ ಬಲಿಪೂಜೆಯನ್ನಾಗಿ ಫ್ಲೇವಿ ದೇವರಿಗೆ ಕೃತಜ್ಞತಾ ಬಲಿಪೂಜೆಯನ್ನಾಗಿ ಹೃದಯರಾಜ್ ದಿವಂಗತ ಅಂಥೋನಿ ಇವರ ನಿತ್ಯ ವಿಶ್ರಾಂತಿಗಾಗಿ ಆಗ್ನೆಸ್ ಮತ್ತು ಇಲ್ಲಿ ನೆರೆದಿರುವ ನಿಮ್ಮೆಲ್ಲರ ಕೋರಿಕೆಗಳಿಗಾಗಿ ಈ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸಲಾಗುವುದು ಪ್ರಿಯ ಸಹೋದರ ಸಹೋದರಿಯರೇ ಇಂದು ನಾವು ನಮ್ಮ ಧರ್ಮ ಕೇಂದ್ರದ ಇತಿಹಾಸದಲ್ಲಿ ಬರೆಯಲ್ಪಡುವಂತಹ ಒಂದು ಸುದಿನವಾಗಿದೆ ಧರ್ಮ ಕೇಂದ್ರದ ಹಾಗು ಹೋಗುಗಳು ಧರ್ಮ ಕೇಂದ್ರದ ಎಲ್ಲ ಕಾರ್ಯಚಟುವಟಿಕೆಗಳು ಭಕ್ತಿ ಕಾರ್ಯಗಳ ಕೇಂದ್ರ ಬಿಂದುವಾಗಿರುವಂತಹ
ನಮ್ಮ ದೇವಾಲಯದ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ ಈ ಸಂದರ್ಭದಲ್ಲಿ ದಯಾಮಯ ದೇವರು ಕರುಣಿಸುವಂತ ಸರ್ವ ವರದಾನಗಳಿಗಾಗಿ ಅವರಿಗೆ ವಂದನೆಯನ್ನು ಸಲ್ಲಿಸೋಣ ಆರಾಧನಾ ನಮನವನ್ನು ಸಲ್ಲಿಸೋಣ ಇದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಲ್ಲಕ್ಕಿಂತ ಅತಿಶ್ರೇಷ್ಠ ಆರಾಧನೆ ನಾವು ಅರ್ಪಿಸುವಂತ ಪೂಜೆ ಅರ್ಪಣೆಯಾಗಿದೆ ಈ ಒಂದು ಬಲಿ ಪೂಜೆಯನ್ನು ಸಮರ್ಪಿಸಲು ಇಲ್ಲಿಗೆ ಆಗಮಿಸಿ ನಮಗಾಗಿ ಪ್ರಾರ್ಥಿಸುತ್ತಿರುವ ವಂದನೀಯ ಪರಮ ಪೂಜ್ಯ ಡಾಕ್ಟರ್ ಕೆ ಎ ವಿಲಿಯಂ ಇವರಿಗೆ ನಾವು ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಎಲ್ಲ ಗುರುವೃಂದದವರಿಗೂ ಸ್ವಾಗತವನ್ನು ಕೋರುತ್ತೇನೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ಇವತ್ತಿನ ಈ ಬಲಿ ಪೂಜೆಯಲ್ಲಿ ಭಾಗವಹಿಸೋಣ ದಯಾಮಯ ದೇವರು ಈ ದೇವಾಲಯದಲ್ಲಿ ನಾವು ಸಂಸ್ಕಾರಗಳನ್ನು ಪಡೆಯುವುದಕ್ಕೆ ಅನುವು ಮಾಡಿ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಈ ಒಂದು ಸ್ಥಳದಲ್ಲಿ ಅನೇಕ ಅದ್ಭುತಗಳನ್ನು ನಾವು ಕಂಡಿದ್ದೇವೆ ಈ ದೇವಾಲಯದ ಈ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಇನ್ನು ಹೇರಳವಾದ ಅನುಗ್ರಹ ಆಶೀರ್ವಾದ ನಮ್ಮ ಹೃದಯವನ್ನು ತುಂಬುವಂತೆ ಆಗಲಿ ನಮ್ಮ ಪಾಲಕಿ ಕಿರಿಯ ಪುಷ್ಪ ಸಂತ ತೆರೇಸಮ್ಮನವರು ಹಾಗೂ ಸಂತ ಸಬಾಸ್ಟಿನವರು ನಮ್ಮ ಮೇಲೆ ಅವರ ಭಿನ್ನಹದ ಮೂಲಕ ಸಹಾಯದಿಂದ ವರದಾನದ ಹೂಮಳೆಯನ್ನು ನಮ್ಮ ಮೇಲೆ ಸುರಿಸುವಂತೆ ಆಗಲಿ ಎಂದು ಪ್ರಾರ್ಥಿಸೋಣ ಹಾಗೂ ಇಲ್ಲಿ ಜೀವಿಸುವ ಶಕ್ತಿಯನ್ನು ಪಡೆದುಕೊಳ್ಳಲಿ ಈ ಅಮೃತ ಮಹೋತ್ಸವವು ಶತಮಾನದ ಆಚರಣೆಗೆ ಅಡಿಪಾಯವಾಗಲಿ ಎಂದು ಪ್ರಾರ್ಥಿಸುತ್ತಾ ಎಲ್ಲರೂ ಎದ್ದು ನಿಂತು ಭಕ್ತಿಯಲ್ಲಿ ಈ ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸೋಣ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಶಾಂತಿ ನಿಮ್ಮಲ್ಲಿ ಇರಲಿ ಕ್ರಿಸ್ತೇಸುವಿನಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ ಇವತ್ತು ನಮ್ಮೆಲ್ಲರಿಗೂ ಹರ್ಷದ ಆನಂದದ ಒಂದು ಶುಭ ದಿನ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ದಿನ ಆ ದೇವರು ಈ ಧರ್ಮ ಕೇಂದ್ರದ ಜನತೆಗೆ ಭಕ್ತಾದಿಗಳಿಗೆ ಇಲ್ಲೇ ಸೇವೆ ಮಾಡಿದ ಗುರುಗಳು ಹಾಗೂ ಧಾರ್ಮಿಕ ಸಹೋದರಿಯರು ಇವರೆಲ್ಲರಿಗೂ ಅಪಾರವಾದಂಥ ಆಶೀರ್ವಾದವನ್ನು ಕರುಣಿಸಿದ್ದಾರೆ ಕಳೆದ 75 ವರ್ಷಗಳು ದೈವಾನುಗ್ರಹ ಭರಿತವಾದಂಥ ವರ್ಷಗಳು ದೇವರು ಅಪಾರವಾದಂಥ ಅನುಗ್ರಹವನ್ನು ನೀಡಿ ವಿಶ್ವಾಸದಲ್ಲಿ ಬಲಪಡಿಸಿದಂಥ ವರ್ಷಗಳು ಇಗೋ ಈ ಸಮಯದಲ್ಲಿ ಕೃತಜ್ಞತಾ ಭಾವದೊಂದಿಗೆ ಸಂತ ಸಬಾಸ್ತಿನರ ಮೂಲಕ ಸಂತ ಕಿರಿಯ ಪುಷ್ಪ ತೆರೇಸಮ್ಮನವರ ಮೂಲಕ ನಾವು ಪಡೆದಂಥ ಎಲ್ಲ ವರದಾನಗಳಿಗಾಗಿ ಕೃತಜ್ಞತೆಯನ್ನು ಸಲ್ಲಿಸೋಣ ಈ ಅಮೃತ ವರ್ಷದ ಈ ಜೂಬ್ಲಿ ವರ್ಷದ ಆಶೀರ್ವಾದವನ್ನು ಈ ಬಲಿಪೂಜೆ ಮೂಲಕ ನಾವು ಪಡೆಯೋಣ ಬಲಿಪೂಜೆಯನ್ನು ಯೋಗಿ ರೀತಿಯಲ್ಲಿ ಅರ್ಪಿಸೋಣ ಮಾಡಿದ ಪಾಪಗಳನ್ನೆಲ್ಲ ನೆನೆಸಿಕೊಂಡು ದೇವರಿಂದ ಕ್ಷಮೆಯನ್ನು ಯಾಚಿಸೋಣ ಸರ್ವಶಕ್ತ ದೇವರಿಗೂ ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ ಆಮೆನ್
ಸರ್ವಶಕ್ತ ದಯಾಮಯ ದೇವರೇ, ನಮಗೆ ಹಾನಿಕರವಾದದೆಲ್ಲವನ್ನು ನಮ್ಮಿಂದ ದಯೆಯಿಂದ ತೊಲಗಿಸಿರಿ. ಹೀಗೆ ತನುಮನಗಳಲ್ಲಿ ನಿರಾತಕವಾಗಿ ಹೃದಯದ ಸ್ವಾತಂತ್ರ್ಯದಲ್ಲಿ ನಿಮಗೆ ಸಂಬಂಧಪಟ್ಟವುಗಳನ್ನೇ ನಾವು ಸದಾ ಹರಿಸುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರೈಕ್ಯದಲ್ಲಿ ದೇವರಾಗಿ ಯುಗಯುಗಾಂತರಕ್ಕೂ ಜೀವಿಸಿಯಾಳುವ ನಮ್ಮ ಪ್ರಭು ನಿಮ್ಮ ಪುತ್ರರಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅರಸರ ಮೊದಲನೆಯ ಗ್ರಂಥದಿಂದ ವಾಚನ. ಏಲಿಯನ್ನು ಅಲ್ಲಿಂದ ಹೊರಟು ಸರೆಪ್ತಾದ ಊರು ಬಾಗಿಲಿನ ಸಮೀಪಕ್ಕೆ ಬಂದನು. ಸೌದೆ ಕೂಡಿಸುತ್ತಿದ್ದ ಒಬ್ಬ ವಿಧವೆಯನ್ನು ಕಂಡು ಆಕೆಯನ್ನು ಕರೆದು, ದಯವಿಟ್ಟು ಕುಡಿಯುವುದಕ್ಕೆ ಒಂದು ತಂಬಿಗೆಯಲ್ಲಿ ನೀರು ತೆಗೆದುಕೊಂಡು ಬಾ ಎಂದು ಹೇಳಿದನು. ಆಕೆ ಹೋಗುತ್ತಿರುವಾಗ ಮತ್ತೆ ಆಕೆಯನ್ನು ಕರೆದು, ನೀನು ಬರುವಾಗ ನನಗೆ ಒಂದು ತುಂಡು ರೊಟ್ಟಿಯನ್ನು ಸಹ ತೆಗೆದುಕೊಂಡು ಬಾ ಎಂದನು. ಆಕೆ, ನಿನ್ನ ದೇವರಾದ ಸರ್ವೇಶ್ವರಾಣೆ, ನನ್ನ ಹತ್ತಿರ ರೊಟ್ಟಿ ಇಲ್ಲ, ಮಡಕೆಯಲ್ಲಿ ಒಂದು ಹಿಡಿ ಹಿಟ್ಟು, ಕುಡಿಕೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತು ಬೇರೇನೂ ಇಲ್ಲ. ಈಗ ಸೌದೆ ಆಯ್ದುಕೊಂಡು ಹೋಗಿ ನನಗೂ ನನ್ನ ಮಗನಿಗೂ ರೊಟ್ಟಿ ಮಾಡುತ್ತೇನೆ. ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬೇರೆ ಗತಿಯಿಲ್ಲ. ಆಗ ಎಲಿಯನು, ಹೆದರಬೇಡ, ನೀನು ಹೇಳಿದಂತೆಯೇ ಮಾಡು, ಆದರೆ ಮೊದಲು ಅದರಿಂದ ನನಗೆ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ, ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೋ. ಇಸ್ರಾಯೇಲ್ ದೇವರಾದ ಸರ್ವೇಶ್ವರ ನಿನಗೆ, ನಾನು ನಾಡಿಗೆ ಮಳೆಯನ್ನು ಕಳಿಸುವವರೆಗೆ ನಿನ್ನ ಮಡಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಕುಡಿಕೆಯಲ್ಲಿರುವ ಎಣ್ಣೆ ಮುಗಿಯುವುದಿಲ್ಲ ಎಂದು ಹೇಳುತ್ತಾರೆ ಎಂದನು. ಆಕೆ ಹೋಗಿ ಅವರು ಹೇಳಿದಂತೆಯೇ ಮಾಡಿದಳು. ಆಕೆಯು, ಆಕೆಯ ಮನೆಯವರು, ಎಲಿಯನು ಅದನ್ನು ಅನೇಕ ದಿನಗಳವರೆಗೆ ಊಟ ಮಾಡಿದರು. ಸರ್ವೇಶ್ವರ ಎಲಿಯನ ಮುಖಾಂತರ ಹೇಳಿದಂತೆ ಮಡಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ, ಕುಡಿಕೆಯಲ್ಲಿದ್ದ ಎಣ್ಣೆ ಮುಗಿದು ಹೋಗಲಿಲ್ಲ. ಪ್ರಭುವಿನ ವಾಕ್ಯ. ಕೀರ್ತನೆ ಶ್ಲೋಕ. ಕೊಟ್ಟ ವಾಗ್ದಾನಗಳನ್ನು ತಪ್ಪದೆ ನೆರವೇರಿಸುವವನೇ, ದೊರಕಿಸುವನು ನ್ಯಾಯ ದಲಿತರಿಗೆ, ಒದಗಿಸುವನು ಆಹಾರ ಹಸಿದ ಗುಡಿಯನ್ನಲ್ಲ, ನಮ್ಮ ಪರವಾಗಿ ದೇವರ ಸಮ್ಮುಖದಲ್ಲಿ ಉಪಸ್ಥಿತರಾಗಲು ಸಾಕ್ಷಾತ್ ಸ್ವರ್ಗವನ್ನೇ ಅವರು ಪ್ರವೇಶಿಸಿದರು. ಪ್ರಧಾನ ಯಾಜಕನು ಪ್ರತಿ ವರ್ಷವೂ ಪ್ರಾಣಿಗಳ ರಕ್ತವನ್ನು ತೆಗೆದುಕೊಂಡು ಗರ್ಭಗುಡಿಯನ್ನು ಪ್ರವೇಶಿಸುವಂತೆ ಯೇಸು ಪ್ರವೇಶಿಸಲಿಲ್ಲ.
ಅವರು ಸ್ವರ್ಗವನ್ನು ಪ್ರವೇಶಿಸಿದ್ದು ಪದೇ ಪದೇ ತಮ್ಮನ್ನು ಸಮರ್ಪಿಸಿಕೊಳ್ಳುವುದಕ್ಕೋಸ್ಕರ ಅಲ್ಲ ಹಾಗೆ ಸಮರ್ಪಿಸಬೇಕಾಗಿದ್ದ ಪಕ್ಷದಲ್ಲಿ ಲೋಕಾದಿಯಿಂದಲೂ ಅವರು ಅನೇಕ ಸಾರಿ ಮರಣಯಾತನೆಯನ್ನು ಅನುಭವಿಸಬೇಕಾಗಿ ಬರುತ್ತಿತ್ತು ಅದಕ್ಕೆ ಬದಲಾಗಿ ಯುಗಾಂತ್ಯದ ಈ ಕಾಲದಲ್ಲಿ ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ಒಮ್ಮೆಗೆ ತಮ್ಮನ್ನು ತಾವೇ ಬಲಿಯಾಗಿ ಸಮರ್ಪಿಸಿಕೊಳ್ಳಲೆಂದು ಯೇಸು ಪ್ರತ್ಯಕ್ಷರಾದರು ಪ್ರತಿಯೊಬ್ಬ ಮಾನವನು ಸಾಯುವುದು ಒಂದೇ ಸಾರಿ ಆ ನಂತರ ಅವನು ನ್ಯಾಯ ತೀರ್ಪಿಗೆ ಗುರಿಯಾಗಬೇಕು ಹಾಗೆಯೇ ಎಲ್ಲ ಮಾನವರ ಪಾಪಗಳನ್ನು ಹೊತ್ತು ಹೋಗಲಾಡಿಸಲು ಕ್ರಿಸ್ತ ಯೇಸು ಒಮ್ಮೆಗೆ ಎಲ್ಲ ಕಾಲಕ್ಕೂ ತಮ್ಮನ್ನೇ ಬಲಿಯಾಗಿ ಸಮರ್ಪಿಸಿಕೊಂಡರು ಅವರು ಮತ್ತೆ ಪ್ರತ್ಯಕ್ಷರಾಗುವುದು ಪಾಪ ನಿವಾರಣೆ ಮಾಡಲೆಂದು ಅಲ್ಲ ತಮ್ಮನ್ನು ನಂಬಿ ನಿರೀಕ್ಷಿಸಿಕೊಂಡಿದ್ದವರನ್ನು ಜೀವೋದ್ಧಾರ ಮಾಡಲೆಂದು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ Hallelujah, hallelujah. ನನ್ನ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿವಂತನನ್ನು ಹೋಲುತ್ತಾನೆ ಮಳೆ ಬಿತ್ತು ನೆರೆ ಬಂತು ಗಾಳಿ ಬೀಸಿ ಆ ಮನೆಗೆ ಅಪ್ಪಳಿಸಿತು ಆದರೂ ಅದು ಬೀಳಲಿಲ್ಲ ಕಾರಣ ಅದರ ಅಡಿಗಟ್ಟು ಬಂಡೆಯ ಮೇಲಿತ್ತು ನನ್ನ ಈ ಮಾತುಗಳನ್ನು ಕೇಳಿಯೂ ಅದರಂತೆ ನಡೆಯದ ಪ್ರತಿಯೊಬ್ಬನು ಮರಳಿನ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿಹೀನನನ್ನು ಹೋಲುತ್ತಾನೆ ಮಳೆ ಬಿತ್ತು ನೆರೆ ಬಂತು ಗಾಳಿ ಬೀಸಿ ಆ ಮನೆಯನ್ನು ಅಪ್ಪಳಿಸಿತು ಅದು ಕುಸಿದು ಬಿತ್ತು ಅದಕ್ಕಾದ ಪತನವೋ ಅಗಾಥ ಎಂದರು ಪ್ರ
ಪ್ರಭುವಿನ ಶುಭ ಸಂದೇಶವೇದು ಕ್ರಿಸ್ತೇಸುವಿನಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಮೊಟ್ಟ ಮೊದಲಿಗೆ ನಿಮ್ಮೆಲ್ಲರಿಗೂ ಈ ಅಮೃತ ಮಹೋತ್ಸವದ ವಿಶೇಷ ಶುಭಾಶಯಗಳು, ದೇವರ ಆಶೀರ್ವಾದಗಳು, ಅಭಿನಂದನೆಗಳು. 75 ವರ್ಷಗಳು ಈ ಧರ್ಮಕೇಂದ್ರ ಕಳೆದಿದೆ. ಇದರ ಪ್ರಾರಂಭದಿಂದ ಇಂದಿನವರೆಗೂ ದೇವರು ಕಳೆದ 75 ವರ್ಷಗಳು ಈ ಧರ್ಮಕೇಂದ್ರದಲ್ಲಿ ಸೇವೆ ಮಾಡಿದ ಗುರುಗಳಿಗೂ, ಧಾರ್ಮಿಕ ಸಹೋದರಿಯರಿಗೂ, ಧಾರ್ಮಿಕ ಗುರುಗಳಿಗೂ, ಭಕ್ತಾದಿಗಳಿಗೂ ಅನೇಕ ಅನೇಕ ಉಪಕಾರಗಳನ್ನು ಮಾಡಿದ್ದಾರೆ, ಆಶೀರ್ವಾದಗಳನ್ನು ನೀಡಿದ್ದಾರೆ. ಎಷ್ಟು ಜ್ಞಾನಸ್ಥಾನಗಳಾಗಿರಬೇಕು, ಎಷ್ಟು ವಿವಾಹಗಳಾಗಿರಬೇಕು, ಎಷ್ಟು ಜನರಿಗೆ ಪರಮಪ್ರಸಾದ ದೃಢೀಕರಣಗಳು ಸಿಕ್ಕಿರಬೇಕು, ಎಷ್ಟು ಜನರು ಈ ಸಂತರುಗಳ ಸಂತ ಸಬಾಸ್ತಿನ್ ಹಾಗೂ ಸಂತ ಕಿರಿಯ ಪುಷ್ಪ ತೆರೆಸಮ್ಮನವರ ಮೂಲಕ ಆಶೀರ್ವಾದಗಳನ್ನು ಪಡೆದಿರ್ಬೋದು, ಎಷ್ಟು ಜನರ ಅಂತ್ಯಕ್ರಿಯೆಯ ಬಲಿಪೂಜೆ ಆಗಿರಬೇಕು, ಇವೆಲ್ಲಕ್ಕೂ ದೇವರಿಗೆ ಇವತ್ತು ಕೃತಜ್ಞತೆ ಸಲ್ಲಿಸುವಂಥದ್ದು. ಇವೆಲ್ಲಕ್ಕೂ ವಿಶೇಷವಾಗಿ ವಿಶ್ವಾಸದ ಬಲವನ್ನು ಅಧಿಕರಿಸಿಕೊಂಡು ಬಂದಿದ್ದಾರಲ್ಲ ದೇವರು, ಇದಕ್ಕಾಗಿ ಕೃತಜ್ಞತೆ ಸಲ್ಲಿಸಬೇಕು. ಇಲ್ಲಿ ನಾವು ದೇವರಿಗೆ ಪ್ರಾಮಾಣಿಕರಾಗಿದ್ದೇವೆ ಅಂತ ತಿಳ್ಕೋಬಾರ್ದು, ದೇವರು ನಮಗೆ ಪ್ರಾಮಾಣಿಕರಾಗಿದ್ದು ನಮ್ಮನ್ನು ಆಶೀರ್ವದಿಸುತ್ತಾ ಸಂರಕ್ಷಿಸುತ್ತಾ ನಮಗೆ ಬೇಕಾದಂಥ ಅನುಗ್ರಹವನ್ನು ನೀಡುತ್ತಿದ್ದಾರೆ. ಇವತ್ತು ಕೃತಜ್ಞತೆ ಸಲ್ಲಿಸುತ್ತಿರುವುದು ದೇವರ ಪ್ರಾಮಾಣಿಕತೆಗೆ, ದೇವರ ಆಶೀರ್ವಾದಕ್ಕೆ, ದೇವರ ರಕ್ಷಣೆಗೆ, ದೇವರ ಎಲ್ಲ ಅನುಗ್ರಹಕ್ಕೆ. ನಾನಾಗೆ ಕುಳಿತುಕೊಂಡು ಯೋಚನೆ ಮಾಡ್ತಾ ಇದ್ದೆ, ಈ ಧರ್ಮಕೇಂದ್ರ ಹೇಗೆ ಪ್ರಾರಂಭವಾಗಿರ್ಬೋದು, ಹೇಗೆ ಯಾರೆಲ್ಲ ಎಷ್ಟೆಲ್ಲ ಇಲ್ಲಿ ಸೇವೆ ಮಾಡಿರ್ಬೋದು. 75 ವರ್ಷ ನನಗಂತೂ ಗೊತ್ತಿಲ್ಲ, ನನಗೆ 75 ವರ್ಷ ಆಗಿಲ್ಲ. ಆದರೆ ಒಂದು ಸ್ವಲ್ಪ ರೆಕಾರ್ಡ್ಸ್ಗಳೆಲ್ಲ ನೋಡಿದ್ದು ಜ್ಞಾಪಕ ಆಗುವಾಗ 1940 ನಮ್ಮ ಮೈಸೂರು ಧರ್ಮಕ್ಷೇತ್ರ ಪ್ರತ್ಯೇಕ ಧರ್ಮಕ್ಷೇತ್ರವಾಗಿ ಉಗಮವಾಯಿತು. ದ ಡಯಾಸಿಸ್ ಆಫ್ ಮೈಸೂರ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಆ್ಯಸ್ ಅ ಸಪರೇಟ್ ಡಯಾಸಿಸ್, ಬೆಂಗಳೂರಿಂದ ಮಾರ್ಪಟ್ಟು. ಮೊದಲನೆಯ ಧರ್ಮಾಧ್ಯಕ್ಷರು ಯಾರು? ರೇನೆ ಫ್ಯೂಗಾ ಧರ್ಮಾಧ್ಯಕ್ಷರು. ನೂತನ ಧರ್ಮಕ್ಷೇತ್ರ ಆಗ್ತಾ ಇದ್ದಂಗೆನೇ ಮೈಸೂರು ನಗರಕ್ಕಿದ್ದಿದ್ದು ಒಂದೇ ಒಂದು ಧರ್ಮಕೇಂದ್ರ, ಸಂತ ಫಿಲೋಮಿನವರ ಧರ್ಮಕೇಂದ್ರ. 1933 ಸೆಂಟ್ ಫಿಲೋಮಿನಾ ಚರ್ಚನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಗ ಧರ್ಮಕೇಂದ್ರದ ಗುರುಗಳಾಗಿದ್ದು ಫಾದರ್ ರೇನೆ ಫ್ಯೂಗಾ, ಆಮೇಲೆ ಬಿಷಪ್ ರೇನೆ ಫ್ಯೂಗಾ ಆದರು. 1941 ಸೆಂಟ್ ಫಿಲೋಮಿನಾ ಚರ್ಚ್ನ ಕೆಲಸ ಮುಗೀತು, ಒಂದೇ ಒಂದು ಧರ್ಮಕೇಂದ್ರ. ತದನಂತರ ಮೈಸೂರು ನಗರಕ್ಕೆ ಅಂಥೇಳಿ ಇನ್ನೊಂದು ಧರ್ಮಕೇಂದ್ರ ಬಂದದ್ದು, ಮೈಸೂರು ಸೌತಿನ ಈ ಧರ್ಮಕೇಂದ್ರ. ಆಗ ಈ ಧರ್ಮಕೇಂದ್ರದ ಹೆಸರೇನು? ಸಂತ ಸಬಾಸ್ತಿನರ ಧರ್ಮಕೇಂದ್ರ, ಕಿರಿಯ ಪುಷ್ಪ ಅಲ್ಲ, ಸೆಂಟ್ ಸಬಾಸ್ಟಿನ್ಸ್ ಚರ್ಚ್. ತದನಂತರ ಅದೇ ಧರ್ಮಾಧ್ಯಕ್ಷರು ರೇನೆ ಫ್ಯೂಗಾ
ಕಿರಿಯ ಪುಷ್ಪ ಸಂತ ತೆರೇಸನವರ ಭಕ್ತಿ ಎಲ್ಲ ಕಡೆ ಹರಡ್ತಾ ಇತ್ತು. ಇದನ್ನು ಮಾರ್ಪಡಿಸಿದರು, ಅಲ್ಲೂ ಹಾಗೆ ಮಾಡಿದ್ರು. ಸೆಂಟ್ ಫಿಲೋಮಿನಾ ಚರ್ಚನ್ನು ಸೆಂಟ್ ಜೋಸೆಫ್ಸ್ ಚರ್ಚ್ ಅಂತೇಳಿ ಕೆಥೆಡ್ರಲ್ ಅಂತ ಬದಲಾವಣೆ ಮಾಡಿದ್ದು ಅವರೇ. ನನಗೆ ಎಷ್ಟರ ಮಟ್ಟಿಗೆ ಜ್ಞಾಪಕ ಶಕ್ತಿ ಕರೆಕ್ಟ್ ಇದೆ ಗೊತ್ತಿಲ್ಲ, ನಾನು ಓದಿದ್ದು ತಿಳಿದುಕೊಂಡಿರುವಂಥ ರೀತಿಯಲ್ಲಿ ಫಾದರ್ ಐ ಎಚ್ ಲೋಬೋ ಡೋರ್ನಹಳ್ಳಿಯಲ್ಲಿ ಫಾದರ್ ಆಗಿದ್ದವರು ಇಲ್ಲಿ ಧರ್ಮಕೇಂದ್ರ ಗುರುವಾಗಿ ಈ ದೇವಾಲಯವನ್ನು ಕಟ್ಟಿದ್ದು. ಡೋರ್ನಹಳ್ಳಿ ಚರ್ಚ್ ನೋಡಿ, ಈ ಚರ್ಚ್ ನೋಡಿ, ವಿನ್ಯಾಸ ಒಂದೇ, ಸೇಮ್ ಆರ್ಕಿಟೆಕ್ಚರ್. ತದನಂತರ ನನ್ನ ಪ್ರಕಾರ ಒಂದು 11 ಧರ್ಮಕೇಂದ್ರ ಗುರುಗಳು ಇಲ್ಲಿ ದುಡಿದಿದ್ದಾರೆ, ಇನ್ನಾಸಿ ಮತ್ತು ಫಾದರ್ ಸೇರ್ಕೊಂಡು. ಫಾದರ್ ಐ ಎಚ್ ಲೋಬೋ, ತದನಂತರ ಬಿಷಪ್ ಮತಿಯಸ್ ಫರ್ನಾಂಡಿಸ್, ತದನಂತರ ಫಾದರ್ ಕಪೇಲ್, ತದನಂತರ ಫಾದರ್ ಕಪೇಲ್ ನಂತರ ಬಂದಿದ್ದು ಫಾದರ್ ಸಿರಿಲ್, ಫಾದರ್ ಸಿರಿಲ್ ನಂತರ ಫಾದರ್ ವಿರಾಜಪೇಟೆಯಿಂದ ಬಂದವರು ಫಾದರ್ ಜೇಮ್ಸ್ ರಾವ್, ಫಾದರ್ ಜೇಮ್ಸ್ ರಾವ್ ನಂತರ ಬಿಷಪ್ ರಾಯ್, ಬಿಷಪ್ ರಾಯ್ ನಂತರ ಫಾದರ್ ಜೋಸೆಫ್ ಚಾರ್ಲ್ಸ್, ಫಾದರ್ ಜೋಸೆಫ್ ಚಾರ್ಲ್ಸ್ ನಂತರ ಫಾದರ್ ಅರುಳ್ ರಾಜ್, ಫಾದರ್ ಅರುಳ್ ರಾಜ್ ನಂತರ ಫಾದರ್ ಪಿ ಜೋನಸ್, ಫಾದರ್ ಪಿ ಜೋನಸ್ ನಂತರ ಫಾದರ್ ಮಾರ್ಟಿನ್, ಈಗ ಫಾದರ್ ಇನಾಸಿಮತ್. 11 ಮಂದಿ ನಿಮ್ಮ ಸೇವೆ ಮಾಡಿದ್ದಾರೆ. ಈ ಎಲ್ಲ ಗುರುಗಳು ಘಟಾನುಘಟಿಗಳೇ, ಧೈರ್ಯವಂತರು, ಆಸಕ್ತಿ ಉಳ್ಳವರು, ಧರ್ಮಸಭೆಗಾಗಿ, ಧರ್ಮ ದೈವ ಜನರಿಗಾಗಿ ಒಳ್ಳೆ ಕೆಲಸ ಮಾಡಿದವರೇ. ಆ 11 ಮಂದಿಯಲ್ಲಿ ಇಬ್ಬರು ಬಿಷಪ್ಗಳು ಆಗ್ಬಿಟ್ರು, ಬಿಷಪ್ ಫರ್ನಾಂಡಿಸ್, ಬಿಷಪ್ ರಾಯ್. ದೇವರ ಆಶೀರ್ವಾದ ತುಂಬಾನೇ ಇದೆ ಇಲ್ಲಿ, ದೇವರ ಅನುಗ್ರಹ ಎಲ್ಲ ಗುರುಗಳ ಮೇಲೆ, ಧಾರ್ಮಿಕ ಸಹೋದರರ ಮೇಲೆ, ಎಲ್ಲ ದೈವ ಜನರ ಮೇಲೆ ಹೆಚ್ಚು ಇದೆ. ಅದಕ್ಕಾಗಿ ಕೃತಜ್ಞತೆ ಸಲ್ಲಿಸಬೇಕು ನಾವು, ಅದಕ್ಕಾಗಿ ಕೋಟಿ ಕೋಟಿ ವಂದನೆಯನ್ನು ದೇವರಿಗೆ ಸಲ್ಲಿಸಬೇಕು. ಪ್ರಿಯರೇ, ಒಂದು ಧರ್ಮ ಕೇಂದ್ರ ಅಂದರೆ ಏನು? 75 ವರ್ಷಗಳು ಮುಗಿದಿದೆಯಲ್ಲ, ಒಂದು ಧರ್ಮ ಕೇಂದ್ರ ಅಂದರೆ ಏನು? ಇದು ಒಂದು ದೊಡ್ಡ ಕ್ರೈಸ್ತ ಕುಟುಂಬ, ವಿಶಾಲ ಧರ್ಮಸಭೆ ಅಂತ ಹೇಳ್ತೀವಿ, ಯೂನಿವರ್ಸಲ್ ಚರ್ಚ್ ಅಂತ ಹೇಳ್ತೀವಿ. ಆ ಯೂನಿವರ್ಸಲ್ ಚರ್ಚ್ ಅಂತ ಹೇಳುವಾಗ ಒಂದೊಂದು ಧರ್ಮಕ್ಷೇತ್ರ ಒಂದು ದೊಡ್ಡ ಕುಟುಂಬ, ತದನಂತರ ಇರುವಂಥ ಕುಟುಂಬ, ವಿಶೇಷ ಕುಟುಂಬ ಒಂದು ಧರ್ಮ ಕೇಂದ್ರ. ಈ ಧರ್ಮ ಕೇಂದ್ರಕ್ಕೆ ಬಲ, ಈ ಧರ್ಮ ಕೇಂದ್ರಕ್ಕೆ ಶಕ್ತಿ ಒಂದೊಂದು ಕ್ರೈಸ್ತ ಕುಟುಂಬ. ಅದಕ್ಕಾಗಿಯೇ ಸಂತ ಜಾನ್ ಪಾಲ್ ಅವರು ಹೇಳಿದ್ದಾರೆ, ಒಂದೊಂದು ಕಥೋಲಿಕ ಕುಟುಂಬವು, ಕ್ರೈಸ್ತ ಕುಟುಂಬವು ಪುಟ್ಟ ಧರ್ಮಸಭೆ. ಈಚ್ ಅಂಡ್ ಎವ್ರಿ ಫ್ಯಾಮಿಲಿ ಈಸ್ ಅ ಡೊಮೆಸ್ಟಿಕ್ ಚರ್ಚ್. 4 ಜನ 5 ಜನ 6 ಜನ ಇರಬಹುದು ಬೇನೋ, ತಂದೆ ತಾಯಿ ಮಕ್ಕಳು, ಒಂದು ಪುಟ್ಟ ಧರ್ಮಸಭೆ. ಈ ಪುಟ್ಟ ಧರ್ಮಸಭೆಗೂ ಈ ಒಂದು ವಿಶಾಲ ಧರ್ಮಸಭೆಗೂ ಮಧ್ಯ ಪೋಣಿಸುವಂಥ ಒಂದು ವಿಶೇಷವಾದಂಥ ಒಂದೇನು ಹೇಳೋದು, ಜವಾಬ್ದಾರಿ ಇರೋದು ಧರ್ಮ ಕೇಂದ್ರ. ಧರ್ಮ ಕೇಂದ್ರ ಅಂತ ಹೇಳುವಾಗ ಧರ್ಮ ಕೇಂದ್ರದ ಪ್ರತಿಯೊಂದು ಕುಟುಂಬವು, ಆ ಕುಟುಂಬದಲ್ಲಿರುವಂಥ ವಿಶ್ವಾಸ, ಆ ವಿಶ್ವಾಸ ಪ್ರೀತಿ, ಆ ಕುಟುಂಬದಲ್ಲಿರುವಂಥ ದೈವ ಭಕ್ತಿ, ದೈವ ಪ್ರಸನ್ನತೆ ಒಂದು ಧರ್ಮ ಕೇಂದ್ರವನ್ನು ಉತ್ತಮ ಧರ್ಮ ಕೇಂದ್ರವಾಗಿ ಮಾರ್ಪಡಿಸುತ್ತದೆ. ಕುಟುಂಬಗಳಲ್ಲಿ 100 ಕುಟುಂಬಗಳಿರ್ತವೆ. ಈ 100 ಕುಟುಂಬಗಳಲ್ಲಿ ವಿಶ್ವಾಸ ಇಲ್ಲದೆ ಹೋದರೆ, ದೈವ ಭಕ್ತಿ ಇಲ್ಲದೆ ಹೋದರೆ, ದೈವ ಪ್ರಸನ್ನತೆ ಇಲ್ಲದೆ ಹೋದರೆ ಧರ್ಮ ಕೇಂದ್ರ ವೀಕ್ ಆಗಿಬಿಡ್ತದೆ, ನಿಶಕ್ತಿಯ ಒಂದು ಧರ್ಮ ಕೇಂದ್ರವಾಗುತ್ತೆ. ಈ ಧರ್ಮ ಕೇಂದ್ರ ಅಂತ ಹೇಳುವುದು ಧರ್ಮಸಭೆಯಲ್ಲಿ ಪ್ರಮುಖವಾದದ್ದು. ಧರ್ಮ ಕೇಂದ್ರದ ಗುರುಗಳು ಧರ್ಮಸಭೆಯ ಪ್ರತಿನಿಧಿಯಾಗಿ, ಧರ್ಮಾಧ್ಯಕ್ಷರ ಪ್ರತಿನಿಧಿಯಾಗಿ ಸೇವೆ ಮಾಡುವುದು. ಧರ್ಮಸಭೆಯ ಹೆಸರಿನಲ್ಲಿ,
ಧರ್ಮಾಧ್ಯಕ್ಷರು ನೀಡುವಂಥ ಆ ಒಂದು ಆದೇಶ, ಆ ಒಂದು ಅಧಿಕಾರ, ಇದಕ್ಕೆ ಅನ್ವಯ ಸೇವೆ ಮಾಡುವುದು. ನಮ್ಮಷ್ಟಕ್ಕೆ ನಾವು ಏನೇನು ಮಾಡೋದಲ್ಲ. ಒಬ್ಬ ಧರ್ಮಾಧ್ಯಕ್ಷ ಹೇಗೆ ಜಗದ್ಗುರುಗಳ ಪ್ರತಿನಿಧಿಯಾಗಿ ಸೇವೆ ಮಾಡ್ತಾರೋ, ಧರ್ಮಸಭೆಯ ಒಂದು ನಿಯಮಕ್ಕೆ ತಕ್ಕಂತೆ ಸೇವೆ ಮಾಡ್ತಾರೋ, ಅದೇ ರೀತಿ ಒಬ್ಬ ಧರ್ಮ ಕೇಂದ್ರದ ಗುರುಗಳು ಕೂಡ ಜವಾಬ್ದಾರಿಯುತವಾದಂಥ ಸೇವಾ ಕಾರ್ಯ. ಹಾಗೆಯೇ ಧರ್ಮ ಕೇಂದ್ರದಲ್ಲಿರುವಂಥ ಧಾರ್ಮಿಕ ಸಭೆಗಳು ಅವರವರ ಅಂತಸ್ತಿಗೆ ತಕ್ಕಂತೆ ಅವರವರ ಆ ಒಂದು ಸೇವಾ ಕಾರ್ಯದ ಯೋಜನೆಗಳ ಅನುಸಾರ ಧರ್ಮಸಭೆಗೆ ಧರ್ಮ ಕೇಂದ್ರದ ಮೂಲಕ ಸೇವೆ ಮಾಡುವುದು, ಧರ್ಮ ಕೇಂದ್ರದ ಮೂಲಕ ಸೇವೆ ಮಾಡುವುದು. ಹೀಗಿರುವಾಗ ಧರ್ಮ ಕೇಂದ್ರದ ಗುರುಗಳು, ಧಾರ್ಮಿಕ ಸಹೋದರ ಸಹೋದರಿಯರು, ದೈವ ಜನರು ಎಲ್ಲರೂ ಒಮ್ಮನಸ್ಸಿನಿಂದ ಒಂದೇ ಹೃದಯದಿಂದ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವುದು. ಹೀಗೆ ಮಾಡುವುದಾದರೆ ಕುಟುಂಬಗಳಲ್ಲಿ ಭಕ್ತಿ ವಿಶ್ವಾಸ ಅಗತ್ಯ. ಧರ್ಮ ಕೇಂದ್ರದಲ್ಲಿ ಗುರುಗಳಾಗ್ಬೋದು, ಧಾರ್ಮಿಕ ಸಹೋದರ ಸಹೋದರಿ ಆಗ್ಬೋದು, ಭಕ್ತ ವಿಶ್ವಾಸಿಗಳಾಗ್ಬೋದು, ಅನ್ಯೋನ್ಯತೆ ಬಹಳ ಮುಖ್ಯ, ಭಾಗವಹಿಸುವಿಕೆ ಬಹಳ ಮುಖ್ಯ. ಅದಕ್ಕಾಗಿಯೇ ಜಗದ್ಗುರುಗಳು ಪೋಪ್ ಫ್ರಾನ್ಸಿಸ್ ಅವರು ಪವಿತ್ರಾತ್ಮ ಭರಿತರಾಗಿ ಒಂದು ವಿಶೇಷ ಯೋಜನೆಯನ್ನು ನಮಗೆ ಕೊಟ್ಟಿದ್ದಾರೆ, ಜೊತೆಗೂಡಿ ಮುನ್ನಡೆಯುವ ಧರ್ಮಸಭೆಗಾಗಿ, ಜರ್ನಿಂಗ್ ಟುಗೆದರ್ ದ ಸಿನಡಲ್ ಚರ್ಚ್. ಈ ಅಕ್ಟೋಬರ್ 2021 ಅಕ್ಟೋಬರ್ 2023 ಈ ಒಂದು ಧ್ಯೇಯ ಉದ್ದೇಶವನ್ನು ನಮಗೆ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಿಮ್ಮ ಧರ್ಮ ಕೇಂದ್ರಗಳು ಸಾಕಷ್ಟು ಧರ್ಮ ಕೇಂದ್ರದ ಗುರುಗಳು ತಿಳಿಸಿರುತ್ತಾರೆ. ಮೊದಲೆಲ್ಲ ಸಿನಡ್ ಅಂದರೆ ಈ ಒಂದು ದೊಡ್ಡ ಒಂದು ಸಭೆ ಅಂತ ಹೇಳೋದಾದರೆ ಬರೀ ಧರ್ಮಾಧ್ಯಕ್ಷರುಗಳು ವಿಶ್ವದಿಂದ ಅಲ್ಲಲ್ಲಿ ಆರಿಸಿಕೊಂಡು ದೊಡ್ಡ ದೊಡ್ಡ ತಜ್ಞರು, ದೈವಶಾಸ್ತ್ರ ತಜ್ಞರು ಇವರೆಲ್ಲ ಸೇರಿ ಚರ್ಚೆ ಮಾಡುವುದು, ತೀರ್ಮಾನ ಮಾಡುವುದು, ಎಲ್ರಿಗೂ ತಿಳಿಸುವುದು, ನಾವೆಲ್ಲರೂ ಅದನ್ನು ಪಾಲಿಸುವುದು. ಹಳೆ ಕಾಲ ಪವಿತ್ರಾತ್ಮರಿತರಾಗಿ ಈಗ ನಮ್ಮ ಜಗದ್ಗುರುಗಳು ಏನು ಮಾಡಿದ್ದಾರೆ, ಒಂದು ಬದಲಾವಣೆ ತಂದಿದ್ದಾರೆ. ಪ್ರತಿಯೊಬ್ಬ ದೀಕ್ಷೆ ಪಡೆದಿರುವಂಥ ಕ್ರೈಸ್ತನು ಕ್ರೈಸ್ತಳು, ಪ್ರತಿಯೊಂದು ಕುಟುಂಬವು, ಪ್ರತಿಯೊಂದು ಧಾರ್ಮಿಕ ಸಭೆ ಸಂಸ್ಥೆಗಳು, ಪ್ರತಿಯೊಂದು ಧರ್ಮ ಕೇಂದ್ರ, ಪ್ರತಿಯೊಂದು ಧರ್ಮಕ್ಷೇತ್ರ ಅಂತ ಹೇಳಿ ನಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸುವುದು, ಸುವೈಕ್ಯತೆಯಿಂದ ಆ ಒಂದು ಸುವಾರ್ಥ ಸೇವಾ ಕಾರ್ಯದಲ್ಲಿ ನಾವು ಹೇಗೆ ತೊಡಗಿಸಿಕೊಳ್ಳುವುದು, ಇದರ ಬಗ್ಗೆ ಯೋಚಿಸಿ ಮಾತನಾಡುವುದು, ಆಲಿಸುವುದು, ಚರ್ಚಿಸುವುದು, ತೀರ್ಮಾನಿಸಿ ನಮ್ಮ ಸಲಹೆಗಳನ್ನು ಕಳಿಸಿಕೊಡುವುದು, ಇಲ್ಲಿ ತಳಹದಿಯಿಂದ ಮೇಲಕ್ಕೆ ಕಳಿಸುವಂಥದ್ದು. ಹೋಮ್ ಟು ರೋಮ್ ಅಂತ ಮೊದಲಿದ್ದಿದ್ದು ರೋಮ್ ಟು ಹೋಮ್, ಅಲ್ಲಿ ತೀರ್ಮಾನ ಮಾಡಿ ಇಲ್ಲಿ ಕಳಿಸ್ತಿದ್ರು. ಈಗ ನಮ್ಮ ಜಗದ್ಗುರುಗಳು ಪೋಪ್ ಫ್ರಾನ್ಸಿಸ್ ಅವರು ಒಂದು ಮಾರ್ಪಾಡನ್ನು ತಂದಿದ್ದಾರೆ. ಧರ್ಮಸಭೆ ಹೇಗಿರಬೇಕು, ಧರ್ಮಸಭೆಯಲ್ಲಿ ಏನಿರಬೇಕು, ಧರ್ಮಸಭೆ ನಮ್ಮ ಧರ್ಮಸಭೆ, ನಾವೆಲ್ಲರೂ ಅದಕ್ಕೆ ಸದಸ್ಯರು, ನಾವೆಲ್ಲರೂ ಈ ಧರ್ಮಸಭೆಗೆ ಸೇರಿದವರು, ಬರೀ ಬಿಷಪ್ಗಳಲ್ಲ, ಬರೀ ಫಾದರ್ಗಳಲ್ಲ, ಬರೀ ಸಿಸ್ಟರ್ಸ್ಗಳಲ್ಲ, ನಾವು ಜ್ಞಾನಸ್ಥಾನ ಪಡೆದಿರುವಂಥ ನಮ್ಮ ಧರ್ಮಸಭೆ ಇದು, ನಾವು ಇದರ ಅವಿಭಾಜ್ಯ ಅಂಗ, ನಾವು ಭಾಗವಹಿಸಬೇಕು ಅಂಥೇಳಿ ಧರ್ಮಸಭೆ ಜೊತೆಗೂಡಿ ಮುನ್ನಡೆಯುವ ಆ ಕ್ರಿಯೆಗೆ ನಮ್ಮನ್ನು ಆಹ್ವಾನಿಸಿದ್ದಾರೆ. ಇದಕ್ಕೆ ಕಾರ್ಯಯೋಜನೆಯಾಗಿ ಮೈಸೂರು ಧರ್ಮಕ್ಷೇತ್ರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಈ ಧರ್ಮ ಕೇಂದ್ರದಲ್ಲೂ ಕೂಡ ನಡೀಲಿಕ್ಕಿದೆ, ಈ ಧರ್ಮ ಕೇಂದ್ರದಲ್ಲೂ ನಡೀಲಿಕ್ಕಿದೆ. ಇಲ್ಲಿ ರಾಜಕೀಯ ಇಲ್ಲ, ರಾಜಕೀಯವಾಗಿ ನಾವು ಥಿಂಕ್ ಮಾಡಬಾರ್ದು. ಇಲ್ಲಿ ಗುಂಪುಗಾರಿಕೆ ಇಲ್ಲ, ಇಲ್ಲಿ ನಾನು ತಾನು ಅಂತ ಇಲ್ಲ, ನಾವು. ಇಲ್ಲಿ ಯಾರು ಮೇಲು ಕೀಳು ಅಂತ ಅಲ್ಲ, ನಾವು. ಇಲ್ಲಿ ಉಳ್ಳವರು ಇಲ್ಲದವರು ಅಂತ ಅಲ್ಲ, ಇರಬೇಕಾಗಿರೋದು ಒಂದೇ ಕ್ರೈಸ್ತ ವಿಶ್ವಾಸ, ಇರಬೇಕಾಗಿರೋದು ಒಂದೇ ನಮ್ಮಲ್ಲಿ ಐಕ್ಯತೆ, ಇರಬೇಕಾಗಿರೋದು ಒಂದೇ ನಮ್ಮಲ್ಲಿ ಆ ಒಂದು ಹೊಂದಾಣಿಕೆ ಅನ್ಯೋನ್ಯತೆ. ದೇವರು ನಮ್ಮ ಮಧ್ಯೆ. ಶುಭ ಸಂದೇಶದಲ್ಲಿ ಆಲಿಸಿದೆವು, ಒಂದು ಮನೆ ಕಟ್ಟಿದಾಗ ಅದು ಸ್ಥಿರತೆಯನ್ನು, ಅದು ಯಾವತ್ತೂ ನಿರಂತರವಾಗಿರಬೇಕಾದ್ರೆ
ಯಾವ ಒಂದು ಫೌಂಡೇಶನ್ ಇರುತ್ತೆ ಅಂತ ಹೇಳಿ ನಾವು ಶುಭ ಸಂದೇಶದಲ್ಲಿ ಯೇಸು ಹೇಳಿರೋದನ್ನು ಕೇಳಿದ್ದೇವೆ. ಯೇಸು ಹೇಳಿದ್ರು ಮರಳಿನ ಮನೆ ಮನೆ ಕಟ್ಟಿದ್ರೆ ಏನಾಗುತ್ತೆ, ಬಂಡೆಯ ಮೇಲೆ ಮನೆ ಕಟ್ಟಿದರೆ ಏನಾಗುತ್ತೆ, ಬಂಡೆಯ ಮೇಲೆ ಕಟ್ಟಿದರೆ ಅದು ಸುಸ್ಥಿರವಾಗಿರುತ್ತದೆ, ಮರಳಿನ ಮೇಲೆ ಮನೆ ಕಟ್ಟಿದರೆ ಪ್ರವಾಹ ರಭಸದ ಗಾಳಿ ಮಳೆ ಅಂತ ಹೊಳೆ ಅಂತ ಬಂದರೆ ಕುಸಿದು ಹೋಗುತ್ತೆ. ಈಗ 75 ವರ್ಷಗಳು ಈ ಧರ್ಮಕೇಂದ್ರ ಇಷ್ಟೊಂದು ಬೆಳೆದು ನಿಂತಿದೆ ಅಂತ ಹೇಳಿದ್ರೆ ಅದು ಬಂಡೆಯ ಮೇಲೆ ಕಟ್ಟಿದ ಮನೆ. ಯೇಸು ಕ್ರಿಸ್ತರು ಹೇಳ್ತಾರೆ ಬಂಡೆಯ ಮೇಲೆ ಮನೆ ಕಟ್ಟಿದ ಬುದ್ಧಿವಂತನನ್ನು ಹೋಲುತ್ತಾನೆ, ಬುದ್ಧಿವಂತನನ್ನು ಹೋಲುತ್ತಾನೆ. ಮ್ಯಾನ್ ಬಿಲ್ಟ್ ಅ ಹೌಸ್ ಎ ವೈಸ್ ಮ್ಯಾನ್ ಅಂತ ಬುದ್ಧಿವಂತನನ್ನು ಹೋಲುತ್ತದೆ. ಧರ್ಮಕ್ಷೇತ್ರ ಈ ಒಂದು ಧರ್ಮಕೇಂದ್ರವನ್ನು ಸ್ಥಾಪನೆ ಮಾಡಿ ದೇವರು ಇದನ್ನು ಬೆಳೆಸುತ್ತಾ 75 ವರ್ಷಗಳು ಕಳೆದಿದ್ದೇವೆ. ಕಾರಣ ನಿಮ್ಮ ವಿಶ್ವಾಸ. ಸ್ಥಿರತೆಯನ್ನು ಕಾಣುವುದಾದರೆ, ಭದ್ರತೆಯನ್ನು ಕಾಣುವುದಾದರೆ ನಿಮ್ಮ ವಿಶ್ವಾಸ. ಇಲ್ಲೇ ಸೇವ್ ಮಾಡಿದ ಗುರುಗಳ ಒಂದು ಆಸಕ್ತಿ, ಇಲ್ಲಿ ಸೇವ್ ಮಾಡ್ತಿರುವಂಥ ಧಾರ್ಮಿಕ ಸಹೋದರಿಯರ ಒಂದು ಪಾತ್ರ, ಇದು ಸುಭದ್ರತೆಗೆ ಕಾರಣ. ನಿಮ್ಮ ವಿಶ್ವಾಸವ ನಿಮ್ಮನ್ನು ಕಾಪಾಡಿದೆ, ನಿಮ್ಮ ವಿಶ್ವಾಸ ನಿಮ್ಮ ಇಷ್ಟರ ಒಟ್ಟಿಗೆ ಕೊಂಡು ಬಂದಿದೆ. ನಿಮ್ಮ ವಿಶ್ವಾಸವೇ ಈ ಸುಸ್ಥಿರತೆಗೆ ಕಾರಣ. ಇದೇ ರೀತಿ ಮುಂದುವರಿಯಬೇಕು. ನೀವುಗಳು ಧರ್ಮಸಭೆಯ ಸದಸ್ಯರಾಗಿ ದೇವರಿಗೆ ಮುಖ್ಯತ್ವವನ್ನು ಕೊಟ್ಟು ವಿಶ್ವಾಸದ ಜೀವನವನ್ನು ಜೀವಿಸುತ್ತಾ ಇದೇ ರೀತಿ ಮುಂದುವರಿಯಬೇಕು. ಬುದ್ಧಿವಂತರಾಗಿ ಬುದ್ಧಿಹೀನರಾಗಲ್ಲ. ಬುದ್ಧಿಹೀನರು ಯಾರು? ಮರಳಿನ ಮೇಲೆ ಮನೆ ಕಟ್ಟದವರು. ಮರಳಿನ ಮೇಲೆ ಮನೆ ಕಟ್ಟಿಕೊಂಡವರು ಬುದ್ಧಿಹೀನರು. ಬುದ್ಧಿಹೀನರು ಯಾರು? ನಮ್ಮ ನಮ್ಮಲ್ಲೇ ಒಡಕನ್ನು ತರುವವರು, ನಮ್ಮ ನಮ್ಮಲ್ಲೇ ಭಿನ್ನಾಭಿಪ್ರಾಯಗಳನ್ನು ಉದ್ಭವಿಸುವವರು, ನಮ್ಮ ನಮ್ಮಲ್ಲೇ ವಿಭಿನ್ನತೆಯನ್ನು ತರುವವರು, ನಮ್ಮ ನಮ್ಮಲ್ಲೇ ಹೊಂದಾಣಿಕೆಯನ್ನು ಅನ್ಯೋನ್ಯತೆಯನ್ನು ಹಾಳು ಮಾಡುವವರು, ನಮ್ಮ ನಮ್ಮಲ್ಲಿರುವಂಥ ವಿಶ್ವಾಸವನ್ನು ಕದಡುವವರು ಬುದ್ಧಿಹೀನರು. ಪ್ರವಾಹ ಬಂದಾಗ, ಹುಚ್ಚು ಹೊಳೆ ಬಂದಾಗ, ರಭಸದ ಗಾಳಿ ಬಂದಾಗ ಅದು ಅಲ್ಲಿ ಕುಂದಿ ಹೋಗುತ್ತದೆ. ಅದರ ಪತನವೋ ಅಗಾಧ. ಇದು ಧರ್ಮಸಭೆಯ ಬಗ್ಗೆ ಹೇಳ್ತಿಲ್ಲ. ಧರ್ಮಸಭೆ ಬಂಡೆಯ ಮೇಲೆ ಕಟ್ಟಿರುವಂಥದ್ದು. ಯೇಸು ಸ್ವಾಮಿ ಇದನ್ನು ಕಟ್ಟಿ ಈ ಧರ್ಮಸಭೆಯನ್ನು ರಚಿಸಿರುವುದು. ಇದು ಧರ್ಮಕೇಂದ್ರದ ಬಗ್ಗೆ ನಾನು ಹೇಳ್ತಾ ಇಲ್ಲ. ಧರ್ಮಕೇಂದ್ರ ಕೂಡ ದೇವರ ಒಂದು ಸುಕಾರ್ಯ, ಅವರ ಆಶೀರ್ವಾದ, ಆಧ್ಯಾತ್ಮಿಕ ಸೇವೆಗಾಗಿ. ನಾನು ಹೇಳ್ತಾ ಇರೋದು ಪುಟ್ಟ ಧರ್ಮಸಭೆ ಕುಟುಂಬಗಳು, ಪುಟ್ಟ ಧರ್ಮಸಭೆ ಕ್ರೈಸ್ತ ಕುಟುಂಬಗಳು, ವಿಶ್ವಾಸ ಭರಿತವ ಕುಟುಂಬಗಳಾಗಿರಬೇಕು ಪ್ರಿಯರೇ, ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿಯುವಂಥ ಕುಟುಂಬಗಳಾಗಿರಬೇಕು. ದೇವರು ನಿಮ್ಮ ಜೊತೆ ಇರಬೇಕು, ದೈವ ಪ್ರಸನ್ನತೆಯಲ್ಲಿ ನೀವು ಬಾಳಬೇಕು. ದೇವರು ಧರ್ಮಸಭೆ, ಧರ್ಮಕೇಂದ್ರ, ಆಧ್ಯಾತ್ಮಿಕತೆ, ವಿಶ್ವಾಸ ಅಂತ ಹೇಳಿ ನಾವು ಹಾತೊರೆಯಬೇಕು. ನಮ್ಮಲ್ಲಿ ಆ ಒಂದು ಆಸೆ ಆಸಕ್ತಿ ಇರಬೇಕು. ಆಗ ನೋಡಿ, ಬುದ್ಧಿವಂತರ ಹಾಗೆ ಮನೆಯನ್ನು ಬಂಡೆಯ ಮೇಲೆ ನೀವು ಕಟ್ಟಿದಂತೆ ಯಾವ ಸಮಸ್ಯೆ ಬಂದರೂ ಸರಿ, ಯಾವ ಕಷ್ಟಗಳು ಬಂದರೂ ಸರಿ, ಯಾವ ಸವಾಲುಗಳು ಬಂದರೂ ಸರಿ, ಯಾವ ಒಂದು ತೊಂದರೆಗಳು ಬಂದರೂ ಸರಿ, ನೀವು ಸುಸ್ಥಿರತೆಯನ್ನು ಹೊಂದಿರುವಿರಿ. ಇದೇ ದೇವರು ಇವತ್ತು ನಮಗೆ ನೀಡುವಂಥ ಸಂದೇಶ. ಸಂತ ಸಬಾಸ್ತ್ಯನರ ಪರಿಪಾಲನೆ, ಕಿರಿಯ ಪುಷ್ಪ ಸಂತ ತೆರೇಸಮ್ಮನವರ ಆ ಒಂದು ಪರಿಪಾಲನೆ ನಮ್ಮ ಜೊತೆ ಇದೆ. ನಂಬಿಕೆಯಿಂದ ಬಾಳೋಣ, ಐಕ್ಯತೆಯಿಂದ ಬಾಳೋಣ, ಧರ್ಮಕೇಂದ್ರ ಧರ್ಮಸಭೆಗಾಗಿ ಬಾಳೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೆನ್.
ಎಲ್ಲರೂ ಎದ್ದು ನಿಂತು ನಮ್ಮ ವಿಶ್ವಾಸವನ್ನು ನಿವೇದಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಗೋಚರವಾದದ್ದನ್ನು ಅಗೋಚರವಾದದ್ದನ್ನು ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕ ದೇವರನ್ನು ವಿಶ್ವಾಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸಹಸ್ವಭಾವಿ ಆಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಸ್ವರ್ಗದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾ ಮರಿಯಮ್ಮನವರಲ್ಲಿ ಮನುಷ್ಯರಾದರು. ಪೋಂಟಿಯಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೇ ದಿನ ಪುನರ್ಜೀವಿತರಾಗಿ ಎದ್ದರು. ಸ್ವರ್ಗಕ್ಕೇರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜನೇ ಅಂತೇಳಿರದು ಪಿತನಿಂದಲೂ ಸುತ್ತಲಿಂದಲೂ ಹೊರಡುವ ಪ್ರಭು ಜೀವದಾತರು ಆಗಿರುವ ಪವಿತ್ರಾತ್ಮನನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತಾ ಮತ್ತು ಸುಂದರನೇ ಹೊಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ನಾನ ಇರುವುದೆಂದು ವಿವೇಚಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ಬರಲಿರುವ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಸಕಲ ಮಾನವರು ರಕ್ಷಣೆ ಹೊಂದಿ ಸತ್ಯದ ಅರಿವನ್ನು ಪಡೆಯಬೇಕೆಂದು ಸರ್ವಶಕ್ತ ಪಿತ ದೇವರ ಚಿತ್ತವಾಗಿದೆ. ಆದುದರಿಂದ ಮರುದಯದ ಪ್ರತಿಯೊಂದು ಪ್ರಾರ್ಥನೆಯನ್ನು ಅವರ ಸನ್ನಿಧಿಗೆ ಈಗ ಭಕ್ತಿಯಿಂದ ಸಮರ್ಪಿಸೋಣ. ಧರ್ಮಸಭೆಯನ್ನು ಮುನ್ನಡೆಸಲು ಆಯ್ಕೆಯಾಗಿರುವ ವಿಶ್ವಗುರು ಫ್ರಾನ್ಸಿಸ್, ನಮ್ಮ ಹಾಗೂ ಎಲ್ಲ ಧರ್ಮಾಧ್ಯಕ್ಷರುಗಳು, ಧರ್ಮಗುರುಗಳು ಮತ್ತು ಭಗಿನಿಯರು, ಸರಳ ಜೀವನ ಮತ್ತು ಬಡತನವನ್ನು ಅನುಸರಿಸುವ ವಾಗ್ದಾನಕ್ಕೆ ಪ್ರಾಮಾಣಿಕರಾಗಿರುವಂತೆ ಪ್ರಾರ್ಥಿಸೋಣ. ಇಂದಿನ ಈ ಭವ್ಯ ಆಚರಣೆಯಲ್ಲಿ ಭಗವಂತನ ಕೃಪಾವರಗಳನ್ನು ನಮ್ಮ ಮೇಲೆ ಬೇಡಿ ಪಡೆದುಕೊಡಲು ಬಲಿಪೂಜೆಯನ್ನು ಅರ್ಪಿಸುತ್ತಿರುವ ನಮ್ಮ ನೆಚ್ಚಿನ ಪರಮ ಪೂಜ್ಯ ಧರ್ಮಾಧ್ಯಕ್ಷರು ಹಾಗೂ ಎಲ್ಲ ಗುರುಗಳನ್ನು ಕ್ರಿಸ್ತನು ಹರಸಿ ಇವರೆಲ್ಲರೂ ದೇವರ ಮತ್ತು ದೇವಜನರ ನಡುವೆ ಬಾಂಧವ್ಯ ಬೆಸಿಗೆ ಬೆಸಿಗೆಗಳಾಗಲೆಂದು ಪ್ರಾರ್ಥಿಸೋಣ. ಓ ದೇವನೇ ಈ ಪ್ರಾರ್ಥನೆ. ಈ ಧರ್ಮ ಕೇಂದ್ರದ ಅಮೃತ ಮಹೋತ್ಸವ ಕೊಂಡಾಡುತ್ತಿರುವ ಯೇಸು ದಿನದಂದು ನಮ್ಮ ಧರ್ಮ ಕೇಂದ್ರದ ಗುರುಗಳು, ಕನ್ಯಾ ಭಗಿನಿಯರು ಹಾಗೂ ಎಲ್ಲ ಕ್ರೈಸ್ತ ಭಕ್ತಾದಿಗಳು ಪ್ರೀತಿ ಮತ್ತು ಸೌಹಾರ್ದತೆಯಿಂದ ಬಾಳುತ್ತಾ ಸುಸಂದೇಶದ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ಕ್ರಿಸ್ತನ ಪ್ರೀತಿಗೆ ಸಾಕ್ಷಿಗಳಾಗಲೆಂದು ಪ್ರಾರ್ಥಿಸೋಣ. ಈ ಧರ್ಮ ಕೇಂದ್ರದ ಉದ್ಭವಕ್ಕೆ ಕಾರಣರಾದ ಗುರುಗಳು ಹಾಗೂ ಇದರ ಏಳಿಗೆಗಾಗಿ ಹಗಲಿರಳು ಶ್ರಮಿಸಿದ ಮಡಿದಿರುವ ಗುರುಗಳು ಹಾಗೂ ಕನ್ಯಾ ಸಹೋದರಿಯರಿಗೆ ದಯಾಮಯ ದೇವರು ಅವರ ಪಾಪಗಳನ್ನು ಮನ್ನಿಸಿ ಸ್ವರ್ಗ ಸುಖವನ್ನು ನೀಡಲೆಂದು
ಅಮೃತ ಮಹೋತ್ಸವ ಮತ್ತು ಸಂತ ತೆರೆಯ ಸಮರ ಹಬ್ಬವನ್ನು ವಿಜೃಂಭಣೆಯಿಂದ ಕೊಂಡಾಡಲು ಬಲಿಪೀಠದ ಸುತ್ತಲೂ ನೆರೆದಿರುವ ನಾವೆಲ್ಲರೂ ಕ್ರಿಸ್ತಾಂಬರರಾಗಿ ನಮ್ಮ ನಡೆನುಡಿಗಳಲ್ಲಿ ಕ್ರಿಸ್ತನನ್ನು ಬಿಂಬಿಸುತ್ತಾ ತೆರೆಯ ಸಮನವರ ಆದರ್ಶ ಬದುಕನ್ನು ನಮ್ಮ ಬಾಳಿನಲ್ಲಿ ಅಳವಡಿಸಿಕೊಂಡು ಬಾಳಲು ಬೇಕಾದ ವರಗಳಿಗಾಗಿ ಪ್ರಾರ್ಥಿಸು ಈಗ ನಮ್ಮ ಸ್ವಂತ ಅಭಿಪ್ರಾಯಗಳಿಗಾಗಿ ಪ್ರಾರ್ಥಿಸೋಣ. ಈ ಧರ್ಮ ಕೇಂದ್ರಕ್ಕೆ ಸೇರಿರುವಂಥ ಎಲ್ಲ ಕುಟುಂಬಗಳಿಗೂ ಶಾಂತಿ, ಸಮಾಧಾನ, ಸಾಮರಸ್ಯ ಹಾಗೂ ಸಮೃದ್ಧಿಯನ್ನು ನೀಡಲಿ, ವಿಶ್ವಾಸದ ಕೊಡುಗೆಯನ್ನು ಅಧಿಕರಿಸಲಿ. ದೇವರೇ, ನಮ್ಮ ಆಶ್ರಯವು ಶಕ್ತಿಯು ನೀವೇ. ನಿಮ್ಮ ಧರ್ಮಸಭೆಯ ಪ್ರಾರ್ಥನೆಗಳನ್ನು ಆಲಿಸಿರಿ. ಎಲ್ಲ ಭಕ್ತಿಯ ಮೂಲವೂ ನೀವೇ ಆಗಿದ್ದೀರಿ. ಆದುದರಿಂದ ವಿಶ್ವಾಸದಲ್ಲಿ ನಾವು ನಿಮ್ಮಿಂದ ಬೇಡುವುದನ್ನು ನಿಜವಾಗಿಯೂ ಪಡೆಯುವಂತಾಗಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸನ ಬಂದಿಯೇ ತನು ಮನದನ ತಂದಿಯೇ ಸಮರ್ಪಿಸನ ತನು ಮನದನ ತಂದಿಯೇ ಸಂಪೂರ್ಣ ಮನದಿ ದೇವನೇ ನನ್ನ ದೇವನೇ ನ ತಂದಿಯೇ ಅರ್ಪಣೆ ನಿನಗರ್ಪಣೆ ಯಾಚಿ
ಸರಿ ಸಂಸ್ಕೃತಿ ಹಾದಿಯ ಮುಂತಿಳಿಸು ದೇವತೆ ಸರಳತೆ ಗುಣಗಳನ್ನ ಕುಲದ ಬರವನಾಟಿಸು ಸಮರ್ಪಿಸನ ಬಂದಿಗೆ ತನು ಮನದ ತಂದಿಗೆ ಸಮರ್ಪಿಸನ ಬಂದಿಗೆ ತನು ಮನದ ತಂದಿಗೆ ಸಹೋದರ ಸಹೋದರಿಯರೇ ನನ್ನ ಮತ್ತು ನಿಮ್ಮ ಈ ಬಲಿ ಅರ್ಪಣೆಯು ಸರ್ವಶಕ್ತ ಪಿತನಾದ ದೇವರಿಗೆ ಒಪ್ಪಿಗೆಯಾಗುವಂತೆ ಪ್ರಾರ್ಥಿಸೋಣ. ಪ್ರಭು ನಾವು ನಿಮಗರ್ಪಿಸಲು ಇಲ್ಲಿ ತಂದಿರುವ ಬಲಿ ಕಾಣಿಕೆಗಳನ್ನು ಪ್ರಸನ್ನತೆಯಿಂದ ಈಕ್ಷಿಸಿರಿ. ನಿಮ್ಮ ಪುತ್ರರ ಯಾತನೆಯನ್ನು ಈ ರಹಸ್ಯದಲ್ಲಿ ಆಚರಿಸುತ್ತಾ ಅದನ್ನು ನಮ್ಮ ಪ್ರೀತಿಪೂರ್ವಕ ಭಕ್ತಿಯಿಂದ ಗೌರವಿಸುವಂತಾಗಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಣಿಗೆ ಎತ್ತಿದ್ದೀರಿ. ನಮ್ಮ ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವು ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಏಕೆಂದರೆ ನಮ್ಮ ಸ್ತುತಿ ನಿಮಗೆ ಅಗತ್ಯವಿಲ್ಲದಿದ್ದರೂ ನಮ್ಮ ಉಪಕಾರ ಸ್ಮರಣೆಯೇ ನಿಮ್ಮ ಕೊಡುಗೆಯಾಗಿದೆ. ಏಕೆಂದರೆ ನಮ್ಮ ಸ್ತುತಿಗಳು ನಿಮ್ಮ ಘನತೆಗೆ ಏನನ್ನೂ ಹೆಚ್ಚಿಸುವುದಿಲ್ಲವಾದರೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರವು ನಮ್ಮ ರಕ್ಷಣೆಗೆ ಉಪಯುಕ್ತವಾಗುತ್ತದೆ. ಆದುದರಿಂದ ದೂತಗಣಗಳ ಸಮೂಹದೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ಆನಂದದಿಂದ ಘೋಷಿಸುತ್ತೇವೆ. ಪರಿಶುದ್ಧ ಪರಿಶುದ್ಧರು ಸೇನಾಧೀಶ್ವರ ಪ್ರಭು ಪರಿಶುದ್ಧ ದೇವಗೆ ಹೋಸನ ಇಹ ಪರ ದೇವಗೆ ಹೋಸನ ಪರಿಶುದ್ಧ ದೇವಗೆ ಹೋಸನ ಇಹ ಪರ ದೇವಗೆ ಹೋಸನ 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 ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು ಹೋಸನ ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು ಹೋಸನ ಮಹೋನತದಲ್ಲಿ ಹೋಸನ ಮಹೋನತದಲ್ಲಿ ಹೋಸನ ಹೋಸನ ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ
ನನ್ನ ಶರೀರ ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ ವಿಶ್ವಾಸದ ರಹಸ್ಯ ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೀಯ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ವಿಲಿಯಂ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ ಪ್ರಭು ಈ ದಿವ್ಯ ಬಲಿ ಪೂಜೆಯನ್ನು ಯಾರೆಲ್ಲ ಆತ್ಮಕ್ಕೆ ನಿತ್ಯ ವಿಶ್ರಾಂತಿಗಾಗಿಯೂ ಯಾರೆಲ್ಲ ಒಳಿತಿಗಾಗಿ ಈ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸುತ್ತಿದ್ದೇವೋ ಅವರೆಲ್ಲರನ್ನು ಸ್ಮರಿಸಿಕೊಳ್ಳಿರಿ ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿಕೊಳ್ಳಿರಿ ನಮ್ಮ ಮೇಲೆಯೂ ದಯೆ ತೋರಿರಿ ದೇವಮಾತೆ ಪೂಜೆ ಕನ್ಯಾಮರಿಮನವರೊಂದಿಗೂ ಆಕೆ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ಈ ವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೋ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ ರಕ್ಷಕರ ಆದ್ಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ ಜಿತವಾಗಲಿ
ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿನ ದಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಯೇಸುಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದಿರಿ. ನಮ್ಮ ಪಾಪವನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವು ನಿಕ್ಷಿಸಿರಿ. ನಮ್ಮೆಲ್ಲರಿಗೂ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯಿಂದ ದಯಪಾಲಿಸಿರಿ. ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಪಾಪಗಳನ್ನು
ದೇವರ ಕುರಿಮರಿ ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವರು ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು ಅಮರ ಜೀವಕ್ಕೆ ಕ್ರಿಸ್ತರ ಶರೀರವು ರಕ್ತವು ನಮ್ಮನ್ನು ಕಾಪಾಡಲಿ ಆಮೆನ್ ಪ್ರಿಯರೇ ಇವಾಗ ಪರಮ ಪ್ರಸಾದವನ್ನು ವಿತರಿಸುವ ಸಮಯ ಭಕ್ತಾದಿಗಳು ನೀವು ಇರುವ ಜಾಗದಲ್ಲಿ ಇರಿ ಗುರುಗಳು ಅಲ್ಲಿ ಬಂದು ಪರಮ ಪ್ರಸಾದವನ್ನು ವಿತರಿಸಲಿದ್ದಾರೆ ಪರಮ ಪ್ರಸಾದ ಕಥೋಲಿಕರಿಗೆ ಅತ್ಯಂತ ಅಮೂಲ್ಯವಾದ ಸಂಸ್ಕಾರ ಅದರಿಂದ ಕಥೋಲಿಕರು ಮಾತ್ರ ಈ ಪರಮ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಇತರರು ಇದ್ದರೆ ನೀವು ಅಲ್ಲಿ ಪ್ರಾರ್ಥಿಸಿರಿ ಪ್ರಭು ನಿಮ್ಮನ್ನು ಆಶೀರ್ವದಿಸುವರು
ಪ್ರತಿ ಸೋಣ ಪ್ರಭು ನಿಮ್ಮ ಪವಿತ್ರ ಕೊಡುಗೆಯಿಂದ ಪೋಷಿತರಾದ ನಾವು ನಿಮ್ಮ ದಯೆಯನ್ನು ಯಾಚಿಸುತ್ತ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಹೀಗೆ ನಿಮ್ಮ ಸ್ವರ್ಗೀಯ ಶಕ್ತಿಯಿಂದ ತುಂಬಿದವರಲ್ಲಿ ನಮ್ರತೆಯ ಕೃಪಾವರವು ನಿಮ್ಮ ಪವಿತ್ರಾತ್ಮರ ಧಾರೆಯಿಂದ ಸದಾ ಉಳಿಯಲಿ ನಮ್ಮ ಪ್ರಭು ಕ್ರೀಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಪ್ರಭು ನಿಮ್ಮೊಡನೆ ಇರಲಿ ಶಿರವಾಗಿ ದೇವರ ಆಶೀರ್ವಾದ ಪಡೀರಿ ಸರ್ವಶಕ್ತ ದೇವರು ಕರುಣೆಯಿಂದ ನಿಮ್ಮನ್ನು ಆಶೀರ್ವದಿಸಿ ರಕ್ಷದಾಯಕ ಸುಜ್ಞಾನವನ್ನು ನಿಮ್ಮ ಮೇಲೆ ಸೂರಿಸಲಿ ವಿಶ್ವಾಸದ ಬೋಧನೆಗಳಿಂದ ದೇವರು ಸದಾ ನಿಮ್ಮನ್ನು ಪೋಷಿಸಿ ಅವರ ಪವಿತ್ರ ಕಾರ್ಯಗಳಲ್ಲಿ ನೀವು ಸತತ ಮುನ್ನಡೆಯುವಂತೆ ಮಾಡಲಿ ದೇವರು ನಿಮ್ಮ ಹೆಜ್ಜೆಗಳನ್ನು ಅವರತ್ತ ತಿರುಗಿಸಿ ಪ್ರೀತಿ ಹಾಗೂ ಶಾಂತಿಯ ಪಥವನ್ನು ನಿಮಗೆ ತೋರಲಿ ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸರಿ ಹೋಗಿರಿ ಶುಭ ಸಂದೇಶವನ್ನು ಸಾರಿರಿ ದಯವಿಟ್ಟು ಕುಳಿತುಕೊಳ್ಳಿ ಸಲ್ಲಿಸಿ ಪ್ರಭುವಿಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡಿರಿ ಆತನ ನಾಮ ಸ್ಮರಣೆಯನ್ನು ಸಾರಿರಿ ಜಗಕ್ಕೆ ಆತನ ಸತ್ಕಾರ್ಯಗಳನ್ನು ಕಿರಿಯ ಪುಷ್ಪ ಸಂತ ತೆರೇಸರಲ್ಲಿ ಭಕ್ತಿಯುಳ್ಳ ವಿಶ್ವಾಸಿಗಳೇ ಈ ಧರ್ಮ ಕೇಂದ್ರದ ಪ್ಲಾಟಿನಂ ಜೂಬಿಲಿಯನ್ನು ಆಚರಿಸುವ ಈ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಈ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ವಿಶೇಷವಾಗಿ ಈ ಒಂದು ಹಬ್ಬಗಳನ್ನು ಆಚರಿಸಲು ನಮಗೆ ದೇವರು ಅನೇಕ ರೀತಿಯಲ್ಲಿ ಸಹಕಾರ ಸಹಾಯ ಮಾಡಿದ್ದಾರೆ ಮಾಡಿ ಆಶೀರ್ವಾದವನ್ನು ನೀಡಿದ್ದಾರೆ ತ್ರೈಕ ದೇವರಿಗೆ ಶಿರಬಾಗಿ ನಾನು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ ಪ್ರಿಯರೇ ಈ ಹಬ್ಬವು ಅನೇಕ ಅಡೆತಡೆಗಳನ್ನು ದಾಟಿ ನಾನು ಇಂದು ಈ ಹಬ್ಬವನ್ನು ಆಚರಿಸಿದ್ದೇವೆ ನಮಗೆ ಗೊತ್ತಿದೆ ಯಾವ ಪರಿಸ್ಥಿತಿಯಲ್ಲಿ ನಾವು ಇದ್ದು 1.5 ವರ್ಷ ಎಂಬುದಾಗಿ ಆದರೂ ದೇವರು ನಮಗೆ ಕರುಣೆಯನ್ನು ತೋರಿದ್ದಾರೆ ಈ ಹಬ್ಬವನ್ನು ಆಧ್ಯಾತ್ಮಿಕವಾಗಿ ಐಕ್ಯತೆಯಿಂದ ನಾವು ಆಚರಿಸಿದ್ದೇವೆ ಈ ಹಬ್ಬವನ್ನು ಆಚರಿಸಿ ನಮಗೆ ಆಶೀರ್ವಾದಗಳನ್ನು ದಯಪಾಲಿಸಲು ನಮ್ಮ ನಲ್ಮೆಯ ಧರ್ಮಾಧ್ಯಕ್ಷರಾದ ವಿಲಿಯಂ ರವರು ಇವರನ್ನು ನಾನು ಕೇಳಿಕೊಂಡಾಗ ಅಕ್ಟೋಬರ್ ತಿಂಗಳಿನಲ್ಲಿ ಅನೇಕ ಕಾರ್ಯಕ್ರಮಗಳು ಇದ್ದರೂ ಈ ಒಂದು ದಿನವನ್ನು ನಮಗೋಸ್ಕರ ಮೀಸಲಿಟ್ಟರು ಮೀಸಲಿಟ್ಟು ಇಂದು ಇಲ್ಲಿ ಆಗಮಿಸಿ ಬಲಿಪೂಜೆಯನ್ನು ಅರ್ಪಿಸಿ ದೇವರ ಆಶೀರ್ವಾದಗಳನ್ನು ಹಾಗೂ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡಿದ್ದಾರೆ ಅವರಿಗೆ ನಾನು ತುಂಬ ಹೃದಯದಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ದಯಾಮಯ ದೇವರು ನಮ್ಮ ನಲ್ಮೆಯ ಧರ್ಮಾಧ್ಯಕ್ಷರಿಗೆ ದೇಹಾರೋಗ್ಯವನ್ನು ಮಾನಸಿಕ ನೆಮ್ಮದಿಯನ್ನು ಶಕ್ತಿಯನ್ನು ನೀಡಲಿ ಒಳ್ಳೆಯ ಮೇಷಪಾಲರಾದ ಪ್ರಭು ಯೇಸುವಿನ ಹಿಂಬಾಲಕರಾಗಿ ಒಳ್ಳೆಯ ಮೇಷಪಾಲಕರಾಗಿ ಇವರು ದುಡಿಯುತ್ತಾ ಇದ್ದಾರೆ
कार्यक्रम हमको अदन्नु सरियाद रीतियल्ली नडेसिकोंडु होगता इदरे अदकागि देवरिगे स्तोत्रगळन्नु सल्लिसोण दयामय देवरु नमगे इंतह धर्माध्यक्षरन्नु नीडिदक्कागि पूज्यरे दयविट्टु पीठद मुंभागदल्लि बन्निरि निम्म चिक्क मंदे प्रीतिय मंदे नावु अर्पिसुव ई कानिकेयन्नु स्वीकरिसिरि नम्म धर्म केंद्रद पालना समितिया सेक्रेटरी वीना विलियम हागू खजांसी जेराल्ड विंसेंट जेराल्ड रवरु प्रीतिय कानिकेयन्नु हागू फ्रांसिस रवरु हन्नु हूगळन्नु नीडि आशीर्वादवन्नु पडेयिकोळ्ळबेकागि केळिकोळ्ळुत्तेने प्रियरे ओंदु 22 जन जनरिगे नावु सन्मानद रीतियल्लि आशीर्वादवन्नु कोरलिद्देवे अवरेल्लरू कूड रेडियागि लास्ट अल्लि रेडियागबेकागि केळिकोळ्ळुत्तेने विन्सेंट जेराल्ड फ्रांसिस रानी अगस्टीन अम्मा जोसेफ डिसोसा कविता विल्सन डी मोसेस मेरी मणिराज लूर्द मेरी लूविस वीना विलियम्स सेंट मेरीस कॉन्वेंट इन सुपीरियर अथवा अवर बदलु मर्सी कॉन्वेंट इन सुपीरियर अथवा अवर बदलु अरुण शर्लीना स्तुति रम्या कॉन्वेंट इन सुपीरियर अथवा अवर बदलागि पेरे सिस्टर जॉर्ज ब्रदर आनंद पीस लॉज कुटुंबदल्लि ओब्बरु विक्टोरिया शावरी दास अवर कुटुंबदल्लि ओब्बरु के एन एडविन फ्रेडरिक डिसोसा फ्लेवी सविता मरिया चार्ल्स ಮತ್ತು ಜೈರಾಮ್ ಇದ್ದರೆ ಬರಬೇಕಾಗಿ ಲಾಸ್ಟ್ ಅಲ್ಲಿ ನಾನು ಹೇಳ್ತೀನಿ ಪ್ರಿಯರೇ ಈ ಹಬ್ಬವನ್ನು ಆಚರಿಸಲು ತ್ರಿದಿನಗಳಲ್ಲಿ ನಮಗೆ ಫಾದರ್ಸ್ ಗಳು ಸಹಾಯ ಮಾಡಿದ್ದಾರೆ ಅವರೆಲ್ಲರನ್ನು ಕೂಡ ಪ್ರತಿದಿನ ನಾವು ಸ್ಮರಿಸಿ ಅವರಿಗೆ ಗೌರವವನ್ನು ಸಲ್ಲಿಸಿ ಅವರಿಗೋಸ್ಕರ ಪ್ರಾರ್ಥಿಸುತ್ತೇವೆ ಈ ಹಬ್ಬ ಇಷ್ಟೊಂದು ಸುಸೂತ್ರವಾಗಿ ನಡೆಯಲು ಅನೇಕರು ನೆರವು ನೀಡಿದ್ದಾರೆ ವಿಶೇಷವಾಗಿ ದೇವಾಲಯದ ಅಲಂಕಾರ ಬಲಿಪೀಠದ ಹೂಗಳ ಅಲಂಕಾರ ಎಲ್ಲವನ್ನು ನಡೆಸಿಕೊಟ್ಟಿರುವವರು ಸಿಕೆಸಿ ಸಂಸ್ಥೆಯವರು ಕ್ರೈಸ್ತ ಕಿಂಗ್ ಕಾನ್ವೆಂಟಿನ ಸುಪೀರಿಯರ್ ಸಿಸ್ಟರ್ ಅಪರ್ಣಾ ಮತ್ತು ಅವರ ಜೊತೆಯಲ್ಲಿ ಅವರ ಸಹೋದರಿಯರು ಎಲ್ಲ ಖರ್ಚು ವೆಚ್ಚಗಳನ್ನು ಅವರೇ ನೋಡಿಕೊಂಡಿದ್ದಾರೆ ಹೂಗಳನ್ನು ಎಲ್ಲವನ್ನು ಕೂಡ ನೋಡಿಕೊಂಡಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನಮ್ಮ ಧರ್ಮ ಕೇಂದ್ರ ಅನೇಕ ಕಾನ್ವೆಂಟ್ಗಳಿಂದ ಆಶೀರ್ವಾದವನ್ನು ಪಡೆದಿದೆ ಬ್ಲೆಸ್ಡ್ ವಿ ಆರ್ ಬ್ಲೆಸ್ಡ್ ವಿತ್ 4 ಕಾನ್ವೆಂಟ್ಸ್ ಈ ಕಾನ್ವೆಂಟಿನ 2 ಪ್ರೊವಿನ್ಷಿಯಲ್ಸ್ಗಳು 4 ಸುಪೀರಿಯರ್ಸ್ ಮತ್ತು ಸಿಸ್ಟರ್ಸ್ ಅವರೆಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಈ ಹೂಗಳನ್ನು ಬೆಂಗಳೂರಿನಿಂದ ತರಿಸಿಕೊಟ್ಟಿರುವವರು ರತೀಶ್ ಸುಹಾಸ್ ಕಾರ್ತಿಕ್ ಇವರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಬಲಿಪೂಜೆಗೆ ಇಂಪಾದ ಗಾಯನದ ಮುಖಾಂತರ ನಮ್ಮೆಲ್ಲರನ್ನು ಕೂಡ ಭಕ್ತಿ ವಿಶ್ವಾಸದಲ್ಲಿ ಭಾಗವಹಿಸುವ ಹಾಗೆ ಮಾಡಿದವರು ನಮ್ಮ ಪ್ರೀತಿಯ ಕ್ವೈರ್ ಮೆಂಬರ್ಸ್ ರವರು ಮ್ಯೂಸಿಷಿಯನ್ ರತೀಶ್ ಶಾರನ್ ಕ್ರಿಸ್ಟಿನಾ ಕ್ಯಾಥರಿನ್ ರಂಜಿತಾ ಆನಂದ್ ಥಾಮಸ್ ಸೌಂಡ್ ಸಿಸ್ಟಮ್ನ ಮೇಂಟೈನ್ ಮಾಡುವವರು ಮಿಸ್ಟರ್ ಅರುಣ್ ಮತ್ತು ಸಿಸ್ಟಮ್ನಲ್ಲಿ ಕುಳಿತಿರುವವರು ಸೈಮನ್ ಇವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ನಿಮಗೆ ತಿಳಿದಿರುವ ಹಾಗೆ ಬಂದಾಗಿನಿಂದ ನಮ್ಮ ದೇವಾಲಯದ ಅಲಂಕಾರ ಮೆರುಗು ಜಾಸ್ತಿ ಆಗ್ತಾ ಇದೆ ದೀಪಗಳಿಂದ ಇದಕ್ಕೆ ರಾಮನಗರದಿಂದ ಆರೋಗ್ಯನಾಥನ್ ಮತ್ತು ಅವರ ಅಕ್ಕನ ಮಗನಾದ ಯೇಸು ಚೇತನ್ ರವರು ಸುಂದರವಾಗಿ ದೀಪಾಲಂಕಾರವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ದಯಾಮಯ ದೇವರು ಅವರನ್ನು ಆಶೀರ್ವದಿಸಲಿ ಬ್ಯಾನ್ಸೆಟ್ಟನ್ನು ನಮಗೆ ಒದಗಿಸಿರುವವರು ಫ್ರೆಡ್ರಿಕ್ ಡಿಸೋಸಾ ಅವರಿಗೂ ಆಮೇಲೆ
ತೇರಿನ ಮೆರವಣಿಗೆ ಆದಮೇಲೆ ನಿಮಗೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದು ನಿಮ್ಮ ಹಬ್ಬ, ನೀವೇ ಹಣ ಹಾಕಿ ನೀವೇ ಆಚರಿಸುತ್ತಿರುವ ಈ ಹಬ್ಬ. ಆದ್ದರಿಂದ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತೀರಿ. ಈ ಊಟದ ವ್ಯವಸ್ಥೆ ಹಾಗೂ ಪ್ರಿಪರೇಷನ್ಗಳನ್ನು ಮಾಡಿರುವವರು ಭಾಸ್ಕರ್, ಹ್ಯಾರಿ, ಕವಿತಾ, ಮಣಿರಾಜ್, ಮೇರಿ, ಸಂಜಯ್, ಸಂಜೀತ್, ಇವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದ ನಮಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು ಬಂದಿರುವ ಪೊಲೀಸ್ ಸಿಬ್ಬಂದಿಯವರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಲೈವ್ ಸ್ಟ್ರೀಮಿಂಗ್ ಈ ನಾಲ್ಕು ದಿನಗಳಿಂದ ನಮಗೆ ಸಹಾಯ ನೀಡಿರುವವರು ಮೆಲ್ವಿನ್ ಮತ್ತು ಬ್ರೋನೋ ಕ್ಲೆಮೆನ್ಸ್ ರವರು, ಇವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಕಾರ್ಯವನ್ನು ಹ್ಯಾರಿ ಡಿ ಅವರ ಮಗ ನಿಕೋಲಸ್ ಹ್ಯಾರಿ ಮಾದೇವಪುರ ಈ ಖರ್ಚು ವೆಚ್ಚವನ್ನು ವಹಿಸಿಕೊಂಡಿದ್ದಾರೆ, ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಲೀಜನ್ ಆಫ್ ಮೇರಿಯವರು, ಇವರು ಕೂಡ ಈ ಒಂದು ಊಟದ ಪ್ರಿಪರೇಷನಲ್ಲಿ ಸಿದ್ಧತೆಯಲ್ಲಿ ನಮಗೆ ಸಹಾಯ ಮಾಡಿದ್ದಾರೆ, ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಉಪದೇಶಿ ಆರೋಗ್ಯ ರಾಜ್ ಎಲ್ಲ ರೀತಿಯಾದ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ, ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ತೇರನ್ನು ಸಿದ್ಧಪಡಿಸಿರುವವರು ಥಾಮಸ್, ಆನಂದ್, ಜಸ್ಟಿನ್ ಮತ್ತು ವಿನ್ಸೆಂಟ್, ಮತ್ತು ಸೌಂಡ್ ಸಿಸ್ಟಮ್ನ ಒದಗಿಸಿಕೊಟ್ಟಿರುವವರು ಜಾನ್ಸನ್ ರವರು, ಇವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಧರ್ಮ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿದ ಫಾದರ್ ಚಾರ್ಲ್ಸ್ ಜೋಸೆಫ್ ರವರು ಇಲ್ಲೇ ಇದ್ದಾರೆ, ಹಾಗೂ ಫಾದರ್ ಅವರ ಕಸಿನ್ ರವರು ಫಾದರ್ ಜಾನ್ ಬೋಸ್ಕ ಕೂಡ ಇಲ್ಲೇ ಇದ್ದಾರೆ. ಅನೇಕರಿಗೆ ಇಲ್ಲಿ ಸೇವೆ ಸಲ್ಲಿಸಿದವರು ಎಲ್ಲರಿಗೂ ಕೂಡ ಇನ್ವಿಟೇಷನ್ ಕಳಿಸಿದೆವು, ಕಾರಣಾಂತರಗಳಿಂದ ಅವರು ಬಂದಿಲ್ಲ. ಅದೇ ರೀತಿಯಾಗಿ ನಮ್ಮ ಧರ್ಮ ಕೇಂದ್ರದಲ್ಲಿ ಯಾಜಕ ದೀಕ್ಷೆಯನ್ನು ಪಡೆದಿರುವವರು ಫಾದರ್ ಫ್ರಾನ್ಸಿಸ್, ಫಾದರ್ ಮ್ಯಾನ್ಯುಯಲ್, ಫಾದರ್ ಆಂಟನಿ ಕ್ಲಿಫರ್ಡ್, ಇನ್ನೊಬ್ಬರು ಸಭೆಯವರು, ಅವರು ದೂರದಲ್ಲಿ ಇದ್ದಾರೆ, ಬಂದಿಲ್ಲ. ಇವರಿಗೂ ಕೂಡ ನಾವು ಒಟ್ಟಾಗಿ ಎಲ್ಲರಿಗೂ ಸನ್ಮಾನಗಳನ್ನು ಮಾಡ್ತೇವೆ. ದಯವಿಟ್ಟು ಸ್ವೀಕರಿಸಿರಿ. ಫಾದರ್ಸ್ ಮತ್ತು ಸಿಸ್ಟರ್ಸ್ಗಳಿಗೆ ಅಡುಗೆಯನ್ನು ತಯಾರಿಸಿರುವವರು ಸ್ಮಿತಾಲತಾ, ಪ್ರಿಯಾ, ಕವಿತಾ, ಮೇರಿ ಫಾತಿಮಾ, ಮ್ಯಾನ್ಯುವೆಲ್, ಇವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ವಸ್ತುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ತೆಗೆದುಕೊಂಡು ಬರುವುದು ಹಾಗೂ ಕೊಂಡುಕೊಳ್ಳುವುದು ಭಾಸ್ಕರ್, ಹ್ಯಾರಿ, ಸುಹಾಸ್, ಕಾರ್ತಿಕ್, ರವಿಶಶಿ, ಸುಜನ್, ರತೀಶ್, ಇವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮೇರಿ ಜಾಯ್, ಸಿಸಿಲಿ, ಮೇರಿ ಫಾತಿಮಾ, ಇವರೆಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ. ಚರ್ಚಿನ ಸ್ವಚ್ಛತೆಯನ್ನು ಕಾಪಾಡುವವರು ಲಿಲಿ ಸೂಸೈ ಮತ್ತು ಅನ್ನ ಮೇರಿ ಸೆಬಾಸ್ಟಿಯನ್ ಮತ್ತು ನಮ್ಮ ಉಪದೇಶಿ ಆರೋಗ್ಯ ರಾಜ್, ಇವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಫ್ಲೆಕ್ಸ್ಗಳನ್ನು ಹಾಕಿರುವವರು ಸುಹಾಸ್, ಕಾರ್ತಿಕ್, ಸುಜನ್, ಇವರಿಗೂ ಕೂಡ, ಮತ್ತು ಕೆ ಸಿ ರಾಜನ್, ಇವರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಬಾಳೆಗೊನೆಗಳನ್ನು ಜೊತೆಯಲ್ಲಿ ನೀಡಿರುವವರು ಪಲೋಟೈನ್ ಸೆಮಿನರಿ ರೆಕ್ಟರ್ ಜಾನ್ ಪೀಟರ್ ಅವರು, ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಪ್ಯಾರಿಷ್ ಕೌನ್ಸಿಲ್ನ ಎಲ್ಲ ಸದಸ್ಯರು, ಸೆಕ್ರೆಟರಿ ವಿನ್ಹ ವಿಲಿಯಮ್ಸ್, ಟ್ರೆಜರರ್ ವಿನ್ಸನ್ ಜೆರಾಲ್ಡ್, ಸ್ಪೀಕರ್ ಬ್ರದರ್ ಆನಂದ್, ಫ್ರಾನ್ಸಿಸ್, ಜಾನ್ ಥಾಮಸ್, ಮಣಿರಾಜ್, ಭಾಸ್ಕರ್, ಹ್ಯಾರಿ, ಜೋಸೆಫ್ ಪುಟ್ರಾಜ್, ಆನಂದರಾಜ್, ಕೆ ಸಿ ರಾಜನ್, ಲೂರ್ದ್ ಮೇರಿ, ಮರಿಯ ಕ್ಲೆಮೆನ್ಸ್, ಮೇರಿ ಫಾತಿಮಾ, ಸಿಸ್ಟರ್ ಲೀಮಾ, ಸಿಸ್ಟರ್ ಫ್ರಾನ್ಸಿ, ಸಿಸ್ಟರ್ ಅಪರ್ಣಾ, ಸಿಸ್ಟರ್ ರತ್ನ ಥೆರೇಸ್, ರತೀಶ್, ಆನಂದ್, ಥಾಮಸ್, ಇವರೆಲ್ಲರೂ ಕೂಡ ಸಕ್ರಿಯವಾಗಿ ಸಹಾಯ ಮಾಡಿದ್ದಾರೆ, ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ರಾಜೀವ್ ಮೂಡ ಅಧ್ಯಕ್ಷರು, ಇವರು ಕೂಡ ಅನೇಕ ರೀತಿಯಲ್ಲಿ ನಮಗೆ ಸಹಾಯ ಮಾಡಿದ್ದಾರೆ, ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಗೆ ಸಹಾಯ ಮಾಡುವವರು ಕಾನೂನು ಶ್ರೀನಿವಾಸ ಮೂರ್ತಿ, ನಮ್ಮ ಲಾಯರ್ ನಮ್ಮ ಮಧ್ಯದಲ್ಲಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ಬಲಿಪೂಜೆ ಆದಮೇಲೆ ನಿಮ್ಮೆಲ್ಲರಿಗೂ, ಬಲಿಪೂಜೆ ಆಗಿದೆ, ತೇರಿನ ಮೆರವಣಿಗೆ ಆದಮೇಲೆ ನಿಮ್ಮೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗ ನಮ್ಮ ಪಾಲನಾ ಸಮಿತಿಯ ಸದಸ್ಯರೆಲ್ಲರೂ ಕೂಡ ಬಂದಿರುವ ನಮ್ಮ ನೆಚ್ಚಿನ ಫಾದರ್ಸ್ರವರುಗಳಿಗೆ ಸಿಂಪಲಾದ, ನಾವೇನು ದೊಡ್ಡದಾಗಿ ಆಡಂಬರವಾಗಿ ಮಾಡಿಲ್ಲ, ಸಿಂಪಲಾದ ಉಡುಗೊರೆಯನ್ನು ನಾವು ನೀಡ್ತೇವೆ. ದಯವಿಟ್ಟು ನಮ್ಮ ಪ್ರೀತಿಯ ಕಾಣಿಕೆಯಾಗಿ ಸ್ವೀಕರಿಸಿರಿ. ಯಾವುದೇ ಮೆಮೆಂಟೋ ಅದೆಲ್ಲ ಕೊಟ್ಟರೆ ಆಮೇಲೆ ತೆಗೆದು ಬಿಸಾಕ್ತೀರಿ ನೀವು ಎಲ್ಲೆಲ್ಲೋ, ಅದರಿಂದ ಅದ ಬದಲು ಬೇರೆ ಕೊಡ್ತಾ ಇದ್ದೀವಿ, ನಮ್ಮನ್ನು ನೀವು ನೆನೆಸ್ಕೊಳ್ಳಿರಿ ಪ್ಲೀಸ್.
ಪಾಲನಾ ಸಮಿತಿಯ ಸದಸ್ಯರು ಎಲ್ಲರೂ ಕೂಡ ಬದಿರುವ ಫಾದರ್ಸ್ಗಳೆಲ್ಲರಿಗೂ ಕೂಡ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬೈ ದ ಟೈಮ್ ನಾನು ಹೇಳಿರುವ ವ್ಯಕ್ತಿಗಳು ಇಲ್ಲಿ ಬಂದು ಸಾಲಾಗಿ ನಿಂತರೆ ಅವರಿಗೆ ಉರಿಯುವ ದೀಪವನ್ನು ಕ್ಯಾಂಡಲನ್ನು ನೀಡ್ತೇವೆ. ಅವರು ನೀಡಿರುವ ಸಹಾಯಕ್ಕಾಗಿ, ಅವರು ತೋರಿರುವ ಉತ್ತಮ ಆದರ್ಶಕ್ಕಾಗಿ ಪಲೋಟೈನ್ ಸೆಮಿನರಿಯಿಂದ ಬಂದಿರುವ ಫಾದರ್ಸ್ಗಳು, OCD ಅಲ್ಲಿಂದ ಬಂದಿರುವ ಫಾದರ್ಸ್ಗಳಿಗೂ, ಡಾನ್ ಬೋಸ್ಕೋ ಸಭೆಯಿಂದ ಬಂದಿರುವ ಫಾದರ್ಸ್ಗಳಿಗೂ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಪ್ರೀತಿಯ ಧರ್ಮಾಧ್ಯಕ್ಷರೇ, ದಯವಿಟ್ಟು ಬನ್ನಿರಿ. ಓಕೆ ಓಕೆ, ಜಯರಾಮ್ರವರು ಕೂಡ ಬಂದಿದ್ದಾರೆ, ಪ್ಲೀಸ್ ಬನ್ನಿ. ವಿನ್ಸನ್ ಜೆರಾಲ್ ಪ್ರೀತಿ, ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ, ಹೀಗೆ ಅವರು ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡಲಿ. ಪ್ರಿಯ ಬಿನ್ಸನ್ ಜೆರಾಲ್ಡ್, ಪ್ಲೀಸ್ ಸ್ವೀಕರಿಸಿರಿ. ಫ್ರಾನ್ಸಿಸ್ ಅಗಸ್ಟೀನ್ ಅಮ್ಮ, ಜೋಸೆಫ್ ಡಿಸೋಸಾ, ಕವಿತಾ ವಿಲ್ಸನ್, ಡಿ ಮೋಸಸ್ ಮೇರಿ, ಮಣಿರಾಜ್, ಲೂರ್ದ್ ಮೇರಿ ಲೂವಿಸ್, ವೀನಾ ವಿಲಿಯಂ, ಸೇಂಟ್ ಮೇರಿಸ್ ಕಾನ್ವೆಂಟ್ನ ಸಿಸ್ಟರ್ಸ್ ಅವರು, ಮರ್ಸಿ ಕಾನ್ವೆಂಟ್ನ ಸಹೋದರಿ ಅರುಣ್ ಶರ್ಲೀನಾ, ಸ್ತುತಿ ರಮ್ಯ ಕಾನ್ವೆಂಟ್ನ ಸುಪೀರಿಯರ್ ಅಥವಾ ಸಿಸ್ಟರ್ ಅವರು, ಜಾರ್ಜ್ ಬ್ರದರ್ ಆನಂದ್, ಪೀಸ್ ಲಾಡ್ಜ್ ಕುಟುಂಬದಿಂದ ಒಬ್ಬರು, ವಿಕ್ಟೋರಿಯಾ ಚೌರಿ ದಾಸ್, ಕೆ ಎನ್ ಎಡ್ವಿನ್ ಚಿಕ್ಕ ಅರದನಹಳ್ಳಿ, ಫ್ರೆಡ್ರಿಕ್ ಡಿಸೋಸಾ, ಜಯರಾಮ್ ಹುಂಡಾಯಿ ಕಾರ್ನ ಮುಖ್ಯಸ್ಥರು ಜಯರಾಮ್, ಫ್ಲೇವಿ ಸವಿತಾ ಮರಿಯ ಚಾರ್ಲ್ಸ್, ಫ್ಲೇವಿ ಸವಿತಾ ಮರಿಯ ಚಾರ್ಲ್ಸ್ ಜಯರಾಮ್ ಹುಂಡಾಯ್ ಕಾರ್ ಮಾಲೀಕರು. ದಯಾಮಯ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ, ಹಾಗೂ ನಿಮ್ಮ ಜೀವನ ಯಾವಾಗಲೂ ಬೆಳಗುತ್ತಾ ಇರಲಿ ಎಂಬುದಾಗಿ ಹಾರೈಸುತ್ತೇನೆ.
ಫಾದರ್ಸ್ ಗಳು ಮತ್ತು ಸಿಸ್ಟರ್ಸ್ ಗಳಿಗೆ ಗುರು ನಿವಾಸದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಭಕ್ತಾದಿಗಳು ನಿಮ್ಮೆಲ್ಲರಿಗೂ ಕೂಡ ಇವಾಗ ತೇರಣೆ ಮೆರವಣಿಗೆ ಆದಮೇಲೆ ಊಟದ ವ್ಯವಸ್ಥೆಯನ್ನು ಚರ್ಚಿನ ಹಿಂಭಾಗದಲ್ಲಿ ಮಾಡಲಾಗಿದೆ ನನಗೆ ಗೊತ್ತು ಚೆನ್ನಾಗಿದೆ ನಿಮ್ಮನೆ ನಿಮ್ಮ ಕಾರ್ಯಕ್ರಮ ಅದರಿಂದ ಒಗ್ಗಟ್ಟಿನಿಂದ ಐಕ್ಯತೆಯಿಂದ ಇದರಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ ಧನ್ಯವಾದ ಎಲ್ಲರಿಗೂ ಧನ್ಯವಾದವನ್ನು ಹೇಳಿದೆಗ ನಮ್ಮ ಗುರುಗೆ ನಾವು ಧನ್ಯವಾದ ಸಲ್ಲಿಸಬೇಕು ಇದು ನಮ್ಮ ಆದ್ಯ ಕರ್ತವ್ಯ ಸೋ ಧನ್ಯವಾದವು ಆಲೋಚನೆಯ ಒಂದು ಅತ್ಯುತ್ತಮ ರೂಪ ಕೃತಜ್ಞತೆಯು ಆಶ್ಚರ್ಯದಿಂದ ಸಂತೋಷವನ್ನು ದ್ವಿಗುಣಗೊಳಿಸುತ್ತದೆ ನನ್ನ ಆತ್ಮೀಯ ಸಹೋದರರೇ ಸ್ನೇಹಿತರೇ ಈ ದಿನ ಪ್ರಭು ನಿಯೋಜಿಸಿದ ದಿನ ಏಕೆಂದರೆ ನಾವು ಈ ಹಬ್ಬವನ್ನು ಜುಲೈ ತಿಂಗಳಲ್ಲಿ ಈ ಹಬ್ಬವನ್ನು ಆಕ್ಚುಲಿ ನಾವು ಕೊಂಡಾಡಬೇಕಿತ್ತು ಕಾರಣಾಂತರ ಎಲ್ಲರಿಗೂ ನಿಮಗೆ ಗೊತ್ತಿದೆ ಕೋವಿಡ್ 19 ಭಾಳ ದೊಡ್ಡ ಸಮಸ್ಯೆ ಆಗಿತ್ತು ಸೊ ಬಲಿಪೂಜೆನ ಅರ್ಪಿಸಲು ಸಾಧ್ಯವಿರಲಿಲ್ಲ ಸೊ ಆದ್ದರಿಂದ ನಮ್ಮ ಗುರುಗಳು ಇದನ್ನು ಧೃತಿಗೆಡದೆ ಛಲದಿಂದ ಅತ್ಯಂತ ವಿಜೃಂಭಣೆಯಿಂದ 3 ದಿನ ನವೇನ ಪೂಜೆಯನ್ನು ಹಾಗೂ ಈ ರಜತ ಮಹೋತ್ಸವವನ್ನು ಆಚರಿಸಲು ಮಾರ್ಗದರ್ಶನ ಪ್ರೋತ್ಸಾಹ ಬೆಂಬಲ ಸಲಹೆಗಳನ್ನು ನೀಡಿದ್ದಾರೆ ಕಾನ್ವೆಂಟಿನ ಸಿಸ್ಟರ್ಸ್ ಸುಪೀರಿಯರ್ ನಮ್ಮ ಧರ್ಮ ಕೇಂದ್ರದ ಗುರುಗಳನ್ನು ಸನ್ಮಾನಿಸುವರಿಗ ಫಾದರ್ ನಾವು ಯಾವಾಗಲೂ ನಿಮ್ಮೊಡನೆ ಇದ್ದೇವೆ ನಮ್ಮ ಸಹಕಾರ ನಿಮ್ಮಲ್ಲಿರುತ್ತದೆ ಊಟದ ವ್ಯವಸ್ಥೆ ವಯಸ್ಸಾದ ತಂದೆ ತಾಯಿರು ದಯವಿಟ್ಟು ನೀವು ಲೈನಲ್ಲಿ ನಿಂತ್ಕೊಳ್ಳೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕೂತ್ಕೊಳ್ಳಿ ನಮ್ಮ ಲೀಜಿನ್ ಆಫ್ ಮೇರಿ ಸಹೋದರರು ನೀವಿರಲ್ಲಿಯೇ ನಿಮಗೆ ಊಟ ತಂದುಕೊಡ್ತಾರೆ ದಯವಿಟ್ಟು ವಯಸ್ಸಾದವ್ರು ಯಾರೇ ಆಗಲಿ ನೀವಲ್ಲಿ ಲೈನಲ್ಲಿ ಕ್ಯೂವಲ್ಲಿ ನಿಂತ್ಕೊಳ್ಬೇಡಿ ನಮ್ಮ ಲೀಜಿನ್ ಆಫ್ ಸಹೋದರಿ ನೀವಿರಲ್ಲಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ ಬಾಕಿಯವರು ಲೈನ್ನಲ್ಲಿ ದಯವಿಟ್ಟು ಸಹಕರಿಸಿ ಥ್ಯಾಂಕ್ ಯು ಅಂಡ್ ಆಲ್ ಪ್ರಿಯರೇ ನಮ್ಮ ಧರ್ಮ ಕೇಂದ್ರದಲ್ಲಿ ಅನೇಕ ವರ್ಷಗಳಿಂದ ಉಪದೇಶಿಯಾಗಿ ಕೆಲಸ ಮಾಡುತ್ತಿರುವವರು ಆರೋಗ್ಯ ರಾಜ್ ಇವರಿಗೂ ನಾವು ಸನ್ಮಾನಿಸ್ತೇವೆ ದಯಾಮಯ ದೇವರು ಇವರನ್ನು ಆಶೀರ್ವದಿಸಲಿ ಉತ್ತಮ ಸೇವೆಯನ್ನು ಮುಂದೆ ಮಾಡಲಿ ಎಂಬುದಾಗಿ ಕಾರ್ಪೊರೇಟರ್ ಪಲ್ಲವಿ ಬೇಗಂ ರವರು ಇಲ್ಲಿದ್ದಾರೆ ಹಾಗೂ ಇನ್ನಿತರ ಕಾರ್ಪೊರೇಟರ್ಗಳು ಇದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ದಯಾಮಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪಲ್ಲವಿ ಬೇಗಂ ಇದ್ದಾರಾ ಇಲ್ಲಿ ಪ್ಲೀಸ್ ಯಾರಾದರೂ ಕಾರ್ಪೊರೇಟರ್ಗಳು ಇದ್ದರೆ ಪ್ಲೀಸ್ ಬನ್ನಿ ರಾಜ್ಯ ಮೂಡ ಅಧ್ಯಕ್ಷರು ಇದ್ದಾರಾ ನಮಗೆ ಯಾವಾಗಲೂ ಕಾನೂನು ಸಲಹೆಗಾರರು ಮತ್ತು ನಮ್ಮ ಹಿತೈಷಿ ಕೂಡ ಆದ ಶ್ರೀನಿವಾಸ ಮೂರ್ತಿ ಲಾಯರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ ನನ್ನ ಫ್ರೆಂಡು ಕೂಡ ಅವರ ಮಿಸ್ಸಸ್ ಅವರು ಜಡ್ಜ್ ಆಗಿ
ಬೆಂಗಳೂರಿನಲ್ಲಿ ಶ್ರವಣ ಬೆಳಗುಲದೆ ಇವಾಗ ಉಡುಪಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪ್ಲೀಸ್ ಶ್ರೀನಿವಾಸ್ ಮೂರ್ತಿಯವರೇ ಬನ್ನಿ. ದಯಾಮಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯರೇ, ಇವಾಗ ನಾವೆಲ್ಲರೂ ಅಂತ್ಯಗೀತೆ ಹಾಡುತ್ತಿರುವಾಗ ನಾವು ಹೊರಗಡೆ ಹೋಗೋಣ, ತೇರನ್ನು ಬ್ಲೆಸ್ ಮಾಡಿ ಒಂದು ಮೆರವಣಿಗೆ ಬಂದು ತದನಂತರ ಊಟದಲ್ಲಿ ನಾವು ಭಾಗವಹಿಸೋಣ. ದಯವಿಟ್ಟು ಪ್ಲೀಸ್ ಸಹಕರಿಸ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಮಾಡಿರಿ ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರ ಆತ್ಮರು ನಮ್ಮೆಲ್ಲರನ್ನು ಕಾಪಾಡಲಿ ಆಮೆನ್ Thank you.
ನಿಮ್ಮೊಡನೆಯವರಿ ಆತ್ಮದೊಡನೆ ಸರ್ವಶಕ್ತಿ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಿದ ಕಾಲ ಕಾಪಾಡಲಿ ಆಮೇನ್ ಪ್ಲೀಸ್ಲು ಚರ್ಚಿನ ಭಾಗಕ್ಕೆ ಬನ್ನಿ ಊಟ ವ್ಯವಸ್ಥೆ ನೀರಿನ ವ್ಯವಸ್ಥೆ ಎಲ್ಲೋ ಕೂಡ ಮಾಡಲಾಗಿದೆ ಪ್ಲೀಸ್ ಇದು ನಿಮ್ಮ ಹಬ್ಬ ಐಕ್ಯತೆಯಿಂದ ಈ ಊಟವನ್ನು ಭಾಗವಹಿಸಿ ಊಟ ಮಾಡಿ ಸಂತೋಷ ಪಡ್ತೀವಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು